ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಮುಂದಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜಗತ್ತಿನ ಸಾಮ್ರಾಟರು ಅಂತ ಕರೆಸಿಕೊಳ್ಳಿಕ್ಕೆ ಯೋಗ್ಯರಲ್ಲ ಅಂತಂದುಕೊಂಡವರು ಅನೇಕರಿದ್ದಾರೆ. ಅಲೆಕ್ಸಾಂಡರ್ ಚಿಕ್ಕ ವಯಸ್ಸಲ್ಲೇ ಅಧಿಕಾರಕ್ಕೆ ಬಂದು ತಾನು ಜಗತ್ತೆಲ್ಲ ಗೆದ್ದಿದ್ದೀನಿ ಅಂತ ಜಗತ್ತಿನ ಜನ ಎಲ್ಲ ಚಕ್ರವರ್ತಿ ಅಲೆಕ್ಸಾಂಡರ್ಗೆ ಜಯವಾಗಲಿ ಅನ್ಬೇಕಾದ್ರೆ ಅಲೆಕ್ಸಾಂಡರ್ ಹೇಳ್ತಿದ್ದಂತೆ, ನಾನಿನ್ನು ಚಕ್ರವರ್ತಿ ಆಗ್ಲಿಲ್ಲ, ಯಾಕೆ ಅಂದ್ರೆ ಭಾರತ ಇನ್ನು ನನ್ನ ಹಿಡಿತಕ್ಕೆ ಸಿಗಲಿಲ್ಲ, ಮೊದಲು ಭಾರತವನ್ನ ಗೆಲ್ತೀನಿ ಆಮೇಲೆ ಚಕ್ರವರ್ತಿ ಅಂತ ಕರೀರಿ ನನ್ನ ಅಂತ. ಇದು ಭಾರತದ ಗೌರವ ಇದ್ದ ರೀತಿ. ಮಿತ್ರೆ, ಅಲೆಕ್ಸಾಂಡರು 2 ಲಕ್ಷ ಜನ ಸೈನಿಕರನ್ನ ಕರ್ಕೊಂಡು ಬಂದಿದ್ದ ಈ ದೇಶಕ್ಕೆ. 2 ಲಕ್ಷ ಜನ ಸೈನಿಕರನ್ನ ಕರ್ಕೊಂಡು ಬಂದು ಭಾರತವನ್ನ ಗೆದ್ದು ಬಿಡ್ತೀನಿ ಅಂತ ದಾಳಿ ಮಾಡಿದ. ಪರಿಣಾಮ ಹೇಗಿತ್ತು ಗೊತ್ತೇನು? ಅಲೆಕ್ಸಾಂಡರ್ ಈ ದೇಶದಲ್ಲಿ ಕಂಡ ಕಂಡಲ್ಲಿ ಏಟು ತಿಂದು ಈ ದೇಶವನ್ನ ಗೆಲ್ಲಲಿಕ್ಕಾಗದೆ ತನ್ನ ದೇಶಕ್ಕೆ ವಾಪಸ್ ಹೋದ. ವಾಪಸ್ ಹೋಗುವಾಗಲೂ ಪೂರ್ಣ ತನ್ನ ದೇಶಕ್ಕೆ ರೀಚ್ ಆಗದೆ ದಾರಿಯಲ್ಲೇ ತೀರಿಕೊಳ್ಳಬೇಕಾದ ಪರಿಸ್ಥಿತಿ ಬಂತಲ್ಲ, ಇದು ಭಾರತದ ತಾಕತ್ತು ಅಂತ. ಯಾರು ಬಿಡ್ಲಿಲ್ಲ ಈ ದೇಶದ ಮೇಲೆ ಆಕ್ರಮಣ ಮಾಡೋದು. ಗ್ರೀಕರಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ರು ಈ ದೇಶದ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡಿದ್ರು. ಶಕರು ಬಂದ್ರು, ಹೂಣರು ಬಂದ್ರು, ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘನ್ರು ಬಂದ್ರು, ಯಾರು ಬಿಡ್ಲಿಲ್ಲ. ಇಸ್ಲಾಂನ ದಾಳಿ ಈ ದೇಶದ ಮೇಲೆ ಆಯ್ತಲ್ಲ, ಯಾವ ಪರಿ ಈ ದಾಳಿ? ಮಿಡತೆಯ ಹಿಂಡಿನಂತೆ ಈ ದೇಶದ ಮೇಲೆ ದಾಳಿಗೆ ಬಂದವರು. ಆದ್ರೆ ಯಾರು ಧೈರ್ಯವಾಗಿ ಬಂದವರಲ್ಲ, ಈ ದೇಶದ ಮೇಲೆ ಕಳ್ಳರಂತೆಯೇ ನುಗ್ಗಿದವರು. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಈ ದೇಶದ ದೇವಾಲಯಗಳಿಗೆ ದಾಳಿ ಮಾಡ್ಲಿಕ್ಕೆ ಬಂದ್ರಲ್ಲ. ಯಾವಾಗ್ಲೂ ಇತಿಹಾಸವನ್ನ ಓದಿ ನೋಡಿ, ಇತಿಹಾಸದ ಪುಸ್ತಕ ಹೇಳುತ್ತೆ, ತಿದ್ದಿದ ಇತಿಹಾಸದ ಪುಸ್ತಕಗಳು ಇದನ್ನೇ ಹೇಳ್ತವೆ. ಈ ದೇಶಕ್ಕೆ ಬಂದಂತ ನೆಹರು ಕಾಲದಲ್ಲಿ ಬಂದಂತ ಒಂದಷ್ಟು ಇತಿಹಾಸ ತಜ್ಞರು ಏನ್ ಮಾಡಿದ್ರು ಅಂದ್ರೆ, ಭಾರತದ ಇತಿಹಾಸವನ್ನ ತಮಗೆ ಬೇಕಾದಂತೆ ತಿರುಚಿಬಿಟ್ರು. ತಿರುಚಿದ ಇತಿಹಾಸವೂ ಕೂಡ ಈ ದೇಶದಲ್ಲಿ ಘಜನಿ ಗೋರಿಯರು ಏನ್ ಮಾಡಿದ್ರು, ಎಷ್ಟು ಭಯಭೀತರಾಗಿದ್ರು ಈ ದೇಶದಲ್ಲಿ ಅಂತ ಯಾವಾಗ್ಲೂ ಎತ್ತಿ ಹಿಡಿತವೆ. ಆನಂತರ ಈ ದೇಶದ ಮೇಲೆ ಸದಾ ಕಾಲ ಅಧಿಕಾರ ಸ್ಥಾಪಿಸ್ತೀವಿ ಅಂತ ಅಂದ್ಕೊಂಡ್ರೂ ಕೂಡ ಆ ಮೊಘಲರಿಗೂ ಕೂಡ ನೆಮ್ಮದಿಯ ನಿದ್ದೆಯನ್ನ ಭಾರತ ಯಾವಾಗ್ಲೂ ಕೊಡ್ಲಿಲ್ಲ. ನೆನ್ಬಿಟ್ಕೊಳ್ಳಿ, ಅಕ್ಬರ್ ಎನ್ನುವಂತ ರಾಜ ಈ ದೇಶವನ್ನ ಆಳುವಾಗ ಅವನ ಎದುರಿಗೆ ಮಹಾರಾಣಾ ಪ್ರತಾಪ ಎದ್ದು ನಿಂತಿದ್ನಲ್ಲ, ಅವನ ತಾಕತ್ ಹೇಗಿತ್ತು ಗೊತ್ತೇನು? ಮಹಾರಾಣಾ ಪ್ರತಾಪನನ್ನ ಕೊನೆಯವರೆಗೂ ಯುದ್ಧದಲ್ಲಿ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ. ಅದು ಈ ದೇಶದ ಸಾಮರ್ಥ್ಯ ಅನ್ನೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ ಅಂತ. ನಾನು ಯಾಕೆ ಹೇಳ್ತೀನಿ ಇದನ್ನ ಅಂತಂದ್ರೆ, ತಾರುಣ್ಯದೊಳಗೊಂದು ಅದ್ಭುತವಾದ ಶಕ್ತಿ ಇದೆ. ಈ ಶಕ್ತಿಯನ್ನ ಜಾಗೃತಗೊಳಿಸಿಕೊಳ್ಳಬೇಕಾದ ಅಗತ್ಯ ಇದೆ. ನಾವೆಲ್ಲರೂ ಜಾಗೃತಿಯನ್ನ ಕಳ್ಕೊಂಡ್ವಿ. ಯಾಕೆ ಅಂತಂದ್ರೆ, ಕಳೆದ 70 ವರ್ಷಗಳಿಂದ ನಮ್ಮೆಲ್ಲರ ಮೈಂಡ್ ಸೆಟ್ ಚೇಂಜ್ ಆಯ್ತು. ನಿನ್ನ ಫೇವರಿಟ್ ಹೀರೋ ಯಾರು ಅಂತ ಕೇಳಿದ್ರೆ, ನಾವೆಲ್ಲರೂ ನಮ್ಮ ಫೇವರಿಟ್ ಹೀರೋ ಹೆಸರು ಸಲ್ಮಾನ್ ಖಾನ್, ಶಾರುಖ್ ಖಾನ್, ಹೃತಿಕ್ ರೋಷನ್, ಯಶು, ದರ್ಶನ್, ಹೀಗೆ 28 ಹೆಸರು ಹೇಳಲಿಕ್ಕೆ ಶುರು ಮಾಡಿದ್ವಿ. ಎಲ್ಲ ತರುಣರಿಗೆ ಗೊತ್ತಿರಲಿ ಅಂತ ಹೇಳ್ತೀನಿ ನಾನು. ಹುಬ್ಳಿಯಲ್ಲಿ ಒಂದ್ಸಲ ಒಂದ್ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ನನ್ನೊಂದು ಹಾಸ್ಟೆಲ್ಗೆ ಕರ್ಕೊಂಡು ಹೋದ್ರು. ತರುಣರೇ ಇದ್ದಂತ ಹಾಸ್ಟೆಲ್. ಹಾಸ್ಟೆಲ್ಗೆ ಹೋದ್ರೆ ಐಶ್ವರ್ಯ ರೈದ ಒಂದ್ ದೊಡ್ಡ ಫೋಟೋ ಇತ್ತು ಒಂದ್ ಕಬೋರ್ಡ್ ಮೇಲೆ. ಒಬ್ಬ ಹುಡುಗ ಹಾಕೊಂಡಿದ್ದ ಪಕ್ಕದಲ್ಲಿ ಐಶ್ವರ್ಯ ರೈ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾಳೆ, ಯಾವ ಬ್ರಷ್ ಉಪಯೋಗಿಸ್ತಾಳೆ, ಯಾವ ಪೇಸ್ಟ್ ಉಪಯೋಗಿಸ್ತಾಳೆ, ಅವಳು ಉಪಯೋಗಿಸೋ ಸೋಪ್ ಯಾವುದು, ಕಾಸ್ಮೆಟಿಕ್ಸ್ ಏನು, ಎಲ್ಲ ಡೀಟೇಲ್ ಇತ್ತು. ನಾನು ಕೇಳಿದೆ, ಎಷ್ಟು ತಿಂಗಳು ತಗೊಂಡ ಇದನ್ನ ರಿಸರ್ಚ್ ಮಾಡ್ಲಿಕ್ಕೆ? ಅವನಂದ, ಚಕ್ರವರ್ತಿ ಅಣ್ಣ, 6 ತಿಂಗಳುಗಳ ಕಾಲ ರಿಸರ್ಚ್ ಮಾಡಿ ಎಷ್ಟೋ ಪುಸ್ತಕ ಎಲ್ಲ ಹುಡುಕಾಡಿದ ಮೇಲೆ ನಂಗೆ ಇಷ್ಟು ವಿಷಯ ಗೊತ್ತಾಯ್ತು ಅಂದ. ನಾನು ಸುಮ್ನೆ ಅವನನ್ನು ಕೇಳಿದೆ, ಅದು ಸರಿಯಪ್ಪ, ಈ ದೇಶಕ್ಕೋಸ್ಕರ ಒಂದು ಹೆಣ್ಣು ಮಗಳು ಪ್ರಾಣ ಕೊಟ್ಟಿದ್ಲು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ. ಅವಳು ದೇಶಕ್ಕೋಸ್ಕರ ತೀರ್ಕೊಂಡಾಗ ಅವಳು ವಯಸ್ಸು ಎಷ್ಟಾಗಿತ್ತು ಗೊತ್ತಾ? ಅವನ್ ಗೊತ್ತಿಲ್ಲ ಅಂತಂದ. ಇದು ದುರ್ದೈವದ ಸಂಗತಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ಅವಳು ವಯಸ್ಸು 20 ವರ್ಷ 7 ತಿಂಗಳು ದಾಟಿರಲಿಲ್ಲ. ಇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸಾಮರ್ಥ್ಯ. ಆದ್ರೆ ದುರ್ದೈವ, ನನ್ನ ದೇಶದ ತರುಣರಿಗೆ ನಿಜವಾದ ಹೀರೋ ಹೀರೋಯಿನ್ಗಳು ಅವರಾಗಲಿಲ್ಲ. ನನ್ನ ದೇಶದ ತರುಣರಿಗೆ ಈ ದೇಶಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡ ವ್ಯಕ್ತಿಗಳನ್ನ ದೊಡ್ಡವರಾಗಿ ಕಾಣಲು ಸಾಧ್ಯವೇ ಆಗಲಿಲ್ಲ. ಇವತ್ ನಾವೆಲ್ಲರೂ ಕೇಸರಿ ಹಾಕೊಂಡು ತಿರುಗಾಡ್ತೀವಲ್ಲ, ಇವತ್ ನಾವೆಲ್ಲರೂ ಹಿಂದುತ್ವದ ಉದ್ಘೋಷ ಮಾಡ್ತಾ ಹೆಗಲ ಮೇಲೆ ಕೇಸರಿ ಹಾಕೊಂಡಾಗ ಹೆಮ್ಮೆ ಪಡ್ತೀವಲ್ಲ. ಗೊತ್ತಿರ್ಲಿ ಮಿತ್ರರೇ, ಒಂದು ಗಂಭೀರವಾದ ಸಂಗತಿ ನಿಮ್ ಜೊತೆ ಹಂಚಿಕೊಳ್ತೀನಿ. ಸ್ವಾಮೀಜಿ ಅದನ್ನು ಬಹಳ ಸುಂದರವಾಗಿ ಕಟ್ಟಿಕೊಟ್ರು. ಇವತ್ತೇನಾದ್ರೂ ಹಿಂದೂ ಅಂತ ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ರೆ ಅದಕ್ಕೆ ಕಾರಣವಾದ ಅತ್ಯದ್ಭುತವಾದ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಅಂತ. ಸ್ವಾಮಿ ವಿವೇಕಾನಂದ ಎನ್ನುವ ಒಬ್ಬ ವ್ಯಕ್ತಿ ಇಲ್ಲದೆ ಹೋಗಿದ್ದಿದ್ರೆ ಈ ದೇಶಕ್ಕೆ ಆಕ್ರಮಣಕಾರಿಗಳಾಗಿ ಬಂದ ಕ್ರಿಶ್ಚಿಯನ್ನರು, ಬ್ರಿಟಿಷರು ಈ ದೇಶದ ಎಲ್ಲರನ್ನೂ ಪೂರ್ತಿ ಪ್ರಮಾಣದಲ್ಲಿ ಕನ್ವರ್ಟ್ ಮಾಡಿ ಹಾಕಿ ಹಿಂದುತ್ವ ಬಗ್ಗೆ ಅಭಿಮಾನ ಇಲ್ಲದಂತ ಜನರನ್ನ ಸೃಷ್ಟಿ ಮಾಡಿದ್ರು.
ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋ ಭಾಷಣಕ್ಕೆ ಹೋದ್ರಲ್ಲ, ಆ ಭಾಷಣದ 125ನೇ ವರ್ಷಾಚರಣೆಗೋಸ್ಕರ ಈ ರಥ. ನಾನು ಪ್ರತಿ ರಥಯಾತ್ರೆಯಲ್ಲೂ ಪ್ರತಿ ಕಾರ್ಯಕ್ರಮದಲ್ಲೂ ಒಂದು ಮಾತನ್ನು ನೆನಪಿಸಿಕೊಡ್ತಿದ್ದೀನಿ. ವಿವೇಕಾನಂದರ ರಥಯಾತ್ರೆ ಬಂದಿರೋದು ವಿವೇಕಾನಂದರ ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕಲ್ಲ, ವಿವೇಕಾನಂದರ ಬರ್ತ್ಡೇ ಅಲ್ಲ ಇವತ್ತು. ವಿವೇಕಾನಂದರ ಬರ್ತ್ಡೇಗೆ ಇನ್ನು 4 ತಿಂಗಳು, ಇನ್ನು ಕನಿಷ್ಠ 3 ತಿಂಗಳು ಬಾಕಿ ಇದೆ. ಜನವರಿ 12ಕ್ಕೆ ಅವರು ಬರ್ತ್ಡೇ. ವಿವೇಕಾನಂದರ ಡೆತ್ ಆನಿವರ್ಸರಿಯನ್ನು ನಾವು ಮಾಡ್ತಿಲ್ಲ, ನಾವು ಮಾಡ್ತಿರೋದು ವಿವೇಕಾನಂದರ ಒಂದು ಭಾಷಣದ 125ನೇ ವರ್ಷಾಚರಣೆಯನ್ನ. ಜಗತ್ನಲ್ಲಿ ಇದುವರೆಗೂ ಯಾವ್ದಾದ್ರೂ ಒಂದು ಭಾಷಣದ 100ನೇ ವರ್ಷಾಚರಣೆ 125ನೇ ವರ್ಷಾಚರಣೆ ನಡೆದಿದೆ ಅಂತಂದ್ರೆ ಅದು ವಿವೇಕಾನಂದರೊಬ್ಬರ ಭಾಷಣದ್ದು ಮಾತ್ರ, ಇನ್ಯಾರ ಭಾಷಣದ 125ನೇ ವರ್ಷಾಚರಣೆ ನಡೆದೇ ಇಲ್ಲ. ಇಷ್ಟು ಅದ್ಭುತವಾದ ಭಾಷಣ, ಈ ಭಾಷಣ ಇಷ್ಟು ಶ್ರೇಷ್ಠವಾಗಿತ್ತು, ಜಗತ್ತಿನ ಆಲೋಚನಾ ಕ್ರಮ ಬದಲಾಯಿಸಿತು, ಹಿಂದೂಗಳ ಆಲೋಚನಾ ಕ್ರಮ ಬದಲಾಯಿಸಿತು, ಜಗತ್ತು ಭಾರತವನ್ನು ನೋಡುವ ದೃಷ್ಟಿಕೋನ ಬದಲಾಯಿಸಿತು, ಭಾರತ ತನ್ನಂತಾನು ನೋಡುವ ದೃಷ್ಟಿಕೋನ ಬದಲಾಯಿಸಿತು, ಈ ದೇಶದ ತರುಣ ತನ್ನ ಬಗ್ಗೆ ತಾನು ತಿಳ್ಕೊಂಡಿರುವ ರೀತಿ ಬದಲಾಯಿತು. ಈ ಭಾಷಣದ ನಂತರ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೊಸ ಮೊಮೆಂಟಮ್ ಸಿಕ್ತು. ಹಾಗಿದ್ಮೇಲೆ ಈ ಭಾಷಣ ವಿವೇಕಾನಂದರು ಎಷ್ಟೊತ್ತು ಮಾಡಿದ್ರು? ಇವತ್ತು ವೇದಿಕೆ ಮೇಲೆ ನಮಗೆಲ್ಲ ಮೈಕ್ ಕೊಟ್ರೆ 3/4 ಗಂಟೆಗಿಂತ ಕಡಿಮೆ ಮಾತು ಮುಗಿಸಕಾಗದೆ. ಆದ್ರೆ ವಿವೇಕಾನಂದರ ಜಗದ್ವಿಖ್ಯಾತ ಭಾಷಣದ ಸಮಯ ಎಷ್ಟು ಗೊತ್ತಾ? 3 ಗಂಟೆ ಇರಲಿಲ್ಲ, 2 ಗಂಟೆನೂ ಇಲ್ಲ, 1 ಗಂಟೆನೂ ಇಲ್ಲ, 1/2 ಗಂಟೆ ಅಲ್ಲ, 15 ನಿಮಿಷವೂ ಅಲ್ಲ. ಮಿತ್ರ ಅಚ್ಚರಿಗೊಳಗಾಗ್ತೀರಿ, ಯಾವ ಭಾಷಣಕ್ಕೋಸ್ಕರ ರಥಯಾತ್ರೆ ಮಾಡ್ಕೊಂಡು ಇಲ್ಲಿವರೆಗೂ ನಾನು ಬಂದಿದ್ದೀನೋ, ಆ ವಿವೇಕಾನಂದರ ಭಾಷಣ 3.5 ನಿಮಿಷದ್ದು ಮಾತ್ರ ಆಗಿತ್ತು ಅನ್ನೋದನ್ನ ನಂಬಲಿಕ್ಕೂ ಸಾಧ್ಯ ಇಲ್ಲ. ಯಾತಕ್ಕೆ ಸರ್ವಧರ್ಮ ಸಮ್ಮೇಳನ ನಡೆದಿತ್ತು ಗೊತ್ತೇ? ಸರ್ವಧರ್ಮ ಸಮ್ಮೇಳನ ನಡೆದಿದ್ ಯಾಕೆ ಅಂತಂದ್ರೆ, ಜಗತ್ತಿನ ಎಲ್ಲ ಮತಪಂಥಗಳ ಜನರನ್ನ ವೇದಿಕೆಗೆ ತಂದು ಕೂರಿಸ್ಕೊಂಡು ಈ ಎಲ್ಲ ಮತಪಂಥಗಳ ಜನರ ಎದುರುಗಡೆ ನಿಮ್ಮತ್ರ ಏನು ದಮ್ಮಿಲ್ಲ, ಜಗತ್ನಲ್ಲಿ ದಮ್ಮಿರೋದು ಒಂದೇ ಒಂದು ಮತಕ್ಕೆ, ಮತ್ತು ಅದು ಕ್ರಿಶ್ಚಿಯನ್ ಮತಕ್ಕೆ ಮಾತ್ರ. ಹೀಗಾಗಿ ನೀವೆಲ್ಲರೂ ಒಂದ್ ಕೆಲಸ ಮಾಡಿ, ನಿಮ್ ದೇಶಕ್ಕೆ ಹೋದ್ಮೇಲೆ ನಿಮ್ ದೇಶ ಜನಕ್ಕೆ ಹೇಳಿ, ನಾವೆಲ್ಲರೂ ಯಾವ್ದನ್ನ ಫಾಲೋ ಮಾಡ್ತಿದ್ದೀವೋ ಅದು ಉಪಯೋಗಕ್ಕಿಲ್ಲದೆ ಇರೋದು, ನಾವೆಲ್ಲರೂ ಕ್ರಿಶ್ಚಿಯನ್ ಆಗ್ಬಿಟ್ರೆ ಒಳ್ಳೇದು ಅಂತ ನೀವು ಒಪ್ಪಿಕೊಂಡ್ರೆ ಇಡೀ ಜಗತ್ತಿಗೆ ಬೇಕಾಗಿರುವ ಒಂದು ಧರ್ಮವಾಗಿ ಕ್ರಿಶ್ಚಿಯನ್ ಮತ ಇರುತ್ತೆ ಅಂತ ಅವ್ರು ಹೇಳಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದ್ರು. ವಿವೇಕಾನಂದರು ಒಬ್ರು ಹೋಗದೆ ಹೋಗಿದ್ರೆ ಎಲ್ಲವೂ ಸರಿಯಾಗಿರ್ತಿತ್ತು. ಈ ಪುಣ್ಯಾತ್ಮ ಒಬ್ಬ ಹೋಗಿ ಅವರೆಲ್ಲರ ಐಡಿಯಾ ಹಾಳು ಮಾಡಿಟ್ಟ. ಹೆಂಗ್ ಹಾಳು ಮಾಡಿದ್ರು ಗೊತ್ತಾ? ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕೆ ಇಲ್ಲಿಂದ ಹೋಗಬೇಕಾದಾಗ ವಿವೇಕಾನಂದರಿಗೆ ಎಷ್ಟು ಸಂಕಟಗಳು ಬಂದವು ಅಂತಂದ್ರೆ, ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಅವ್ರ ಜೇಬಲ್ಲಿ ಬಿಡಿಗಾಸಿರ್ಲಿಲ್ಲ. ವಿವೇಕಾನಂದರು ಎಂತ ಸನ್ಯಾಸಿ ಗೊತ್ತೇನು? ಅವರು ಕನಿಷ್ಠ ಪಕ್ಷ 1.5-2 ವರ್ಷಗಳ ಕಾಲ ಇಡೀ ದೇಶ ತಿರುಗಾಡಿದ್ರು. 2 ಕಂಡೀಷನ್ ಅವರು ಹಾಕೊಂಡಿದ್ರು. ಮೊದಲನೇ ಕಂಡೀಷನ್, ಜೇಬಲ್ 1 ಪೈಸಾ ದುಡ್ಡು ಇಟ್ಕೊಳ್ಳಲ್ಲ ಅಂತ. ಎರಡನೇದು, ನಾನು ಬೆಂಕಿ ಮುಟ್ಟಲ್ಲ ಅಂತ, ಅಂದ್ರೆ ಅಡಿಗೆ ಮಾಡ್ಕೊಳ್ಳಲ್ಲ ಅಂತ. ಯಾರಾದ್ರೂ ಕೊಟ್ರೆ ತಗೊಳ್ತೀನಿ, ಕೊಟ್ಟಿದ್ದು ಹೇಗೆ ಅಂದ್ರೆ ಅಲ್ಲಿ ಕೊಡಬೇಕು, ಅಲ್ಲಿ ತಿಂದು ಮುಗಿಸ್ಬೇಕು, ಕಟ್ಕೊಂಡು ಹೋಗ್ಲಿಕ್ಕೆ ಕೊಡ್ತೀರಾ ಅಂದ್ರೆ ತಗೊಳ್ಳಲ್ಲ ಅಂತ ಏನ್ ಸಂಕಲ್ಪ ಮಾಡಿಕೊಂಡು 1.5-2 ವರ್ಷಗಳ ಕಾಲ ದೇಶ ತಿರುಗಾಡಿ. ಆ ಸಂಕಲ್ಪ ಮಾಡಿದ್ರ ಲಾಭ ಏನಾಯ್ತು ವಿವೇಕಾನಂದರಿಗೆ ಅಂದ್ರೆ, ಈ ದೇಶವನ್ನ ಸುತ್ತಾಡಿದಾಗ ಚೆನ್ನಾಗಿ ಅರ್ಥ ಆಯ್ತು, ಒಂದು ಕಾಲದಲ್ಲಿ ಸಿರಿವಂತಿಕೆಯ ಸುಪ್ಪತ್ತಿಗೆ ಇಲ್ಲಿದ್ದ ಭಾರತ ಇವತ್ತು ದಟ್ಟ ದಾರಿದ್ರ್ಯಕ್ಕೆ ಬಂದೋಗಿದೆ. ಒಂದು ಕಾಲದಲ್ಲಿ ಪ್ರತಿಯೊಬ್ಬನ ಹೃದಯದಲ್ಲೂ ದೇವರಿದ್ದಾನೆ ಅಂತ ಹೇಳ್ತಾ ಇದ್ದಂತ ಈ ಸನಾತನ ಹಿಂದೂ ಧರ್ಮವನ್ನ ಇವತ್ತಿನ ಜನ ಎಲ್ಲಿವರೆಗೂ ತಂದಿದ್ದಾರೆ ಅಂತಂದ್ರೆ, ಒಂದು ಜನಾಂಗದವರಲ್ಲಿ ಮಾತ್ರ ದೇವರಿದ್ದಾನೆ, ಇನ್ನೊಂದು ಜನಾಂಗದವರಲ್ಲಿ ದೇವರಿಲ್ಲ, ಅವಳನ್ನು ಮುಟ್ಟಿಸ್ಕೊಳ್ಬೇಡಿ, ಹತ್ತಿರಕ್ಕೆ ಕರ್ಕೊಳ್ಬೇಡಿ ಅನ್ನುವಷ್ಟು ಕನಿಷ್ಠ ಮಟ್ಟಕ್ಕೆ ತಂದು ಇಳಿಸ್ಬಿಟ್ಟಿದ್ದಾರೆ ಅಂತ ವಿವೇಕಾನಂದರಿಗೆ ಗೊತ್ತಾಯ್ತು. ವಿವೇಕಾನಂದರಿಗೆ ಗೊತ್ತಾಯ್ತು ಹಿಂದೂ ಧರ್ಮ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತಂದ್ರೆ, ಅಡುಗೆ ಮನೆಗೆ ಯಾರನ್ನ ಸೇರಿಸ್ಬೇಕು, ಯಾರನ್ನ ಬಿಡಬೇಕು, ಅಡುಗೆ ದೇವರ ಮನೆಗೆ ಯಾರನ್ನ ಬರಬೇಕು, ಯಾರನ್ನ ಬಿಡಬಾರದು, ದೇವಸ್ಥಾನಕ್ಕೆ ಯಾರನ್ನ ಬಿಡಬೇಕು, ಯಾರನ್ನ ಬಿಡಬಾರದು, ಇಂಥ ಚರ್ಚೆ ಒಳಗೆ ಹಿಂದೂ ಧರ್ಮ ಕಳೆದು ಹೋಗ್ಬಿಟ್ಟಿದೆ. ಇದಕ್ಕಿಂತ ಭಿನ್ನವಾದ ಮೂಲ ಹಿಂದುತ್ವವನ್ನ ನಾನು ಮತ್ತೊಮ್ಮೆ ಕಣ್ಣಿಡಿದು ಜಗತ್ತಿಗೆ ಕೊಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಉದ್ದಕ್ಕೂ ತಿರುಗಾಡಬೇಕಾದಾಗ ಸ್ವಾಮಿ ವಿವೇಕಾನಂದರು ಅನ್ಕೊಂಡ್ರು, ಸಿರಿವಂತರ ಮನೆಯಲ್ಲೆಲ್ಲ ಇರೋದು ನಿಜವಾದ ಭಕ್ತಿ, ಅದು ಬಡವನ ಹೃದಯದಲ್ಲಿರೋದು ಭಕ್ತಿ ಅಂತ ವಿವೇಕಾನಂದರಿಗೆ ಅರ್ಥ ಆಗಿದ್ದು ಆಗಲೇ. ಸ್ವಾಮಿ ವಿವೇಕಾನಂದರು ಆಗಲೇ ಅರ್ಥ ಮಾಡಿಕೊಂಡ್ರು, ಜಗತ್ತಿನ ಅತ್ಯಂತ ಸಾಹಸಿ ತರುಣನಾಗಿದ್ದ ಭಾರತೀಯ ಮಿತ್ರೆ, ಭಾರತೀಯ ಸಾಹಸಿ ತರುಣರು ಹೆಂಗಿದ್ರು ಗೊತ್ತೇನು? ನಮ್ಗೆಲ್ಲ ನಮ್ಮ ತಾರುಣ್ಯದ ಮೇಲೆ ನಾಚಿಕೆ ಆಗಬೇಕು, ನಾನು ಸೇರ್ಕೊಂಡಂತ ಹೇಳ್ಕೊಳ್ತೀನಿ. ಯಾಕೆ ನಾಚಿಕೆ ಆಗಬೇಕು ಅಂತ ಹೇಳ್ಕೊಳ್ತೀನಿ ಗೊತ್ತಾ? ಜಗತ್ತಿನ ಅನೇಕ ರಾಷ್ಟ್ರಗಳನ್ನ ಹುಡುಕಾಡ್ಲಿಕ್ಕೆ ಅಂತ, ಸಮುದ್ರಯಾನ ಮಾಡ್ಲಿಕ್ಕೆ ಅಂತ ಹೊರಡ್ತಿದ್ದ ತರುಣರು ಈ ದೇಶದಲ್ಲಿ. ಆದ್ರೆ ಬ್ರಿಟಿಷರ ಆಕ್ರಮಣಕ್ಕೊಳಗಾಗಿ ಹೇಗಾಗಿದ್ರು ಅಂತಂದ್ರೆ, ಬ್ರಿಟಿಷರ ಬೂಟು ಹೊರಸೋದು, ಅವರ ಬೂಟ್ ನೆಕ್ಕೋದು, ಇಂಗ್ಲಿಷ್ ಅನ್ನು ಕಲಿತು ಒಪ್ಪಿಸ್ಬಿಡೋದೆ ಜೀವನ ಅಂತ ಭಾವಿಸಿದಂತ ತರುಣರನ್ನು ನೋಡಿ ವಿವೇಕಾನಂದರು ಕಣ್ಣೀರಿಟ್ರು. ಎಲ್ಲಿ ಕಣ್ಣೀರಿಟ್ರು ಗೊತ್ತಾ? ಕನ್ಯಾಕುಮಾರಿಯ ಬಂಡೆಯ ಮೇಲೆ ಕೂತು ಕಣ್ಣೀರಿಟ್ರು. ಹೆಂಗ್ ಮಾಡೋದು ನನ್ನ ದೇಶವನ್ನ ವಾಪಸ್ ಆ ವೈಭವಕ್ಕೆ ತೆಗೆದುಕೊಂಡು ಹೋಗೋದು ಹೇಗೆ?
ಮೂರು ದಿನಗಳ ಕಾಲ ಹಗಲು ರಾತ್ರಿ ಕಣ್ಣೀರಿಟ್ಟಾಗ ವಿವೇಕಾನಂದರಿಗೆ ಒಂದು ದೃಶ್ಯ ಕಾಣ್ತಂತೆ. ಎಷ್ಟು ಚೆನ್ನಾಗಿದೆ ನೋಡಿ ದೃಶ್ಯ ಹೇಗಿತ್ತು ಅಂತಂದ್ರೆ, ತಾಯಿ ಭಾರತಿ ಕಣ್ಣಂತೆ, ಅವಳ ಹಣೆ ಕಾಶ್ಮೀರ, ಹಿಮಾಲಯ ಕೇಶರಾಶಿ, ಗಂಗೆ ಯಮುನೆಯರು ಕಂಠಿಹಾರ, ವಿಂಧ್ಯ ಅವಳ ಸೊಂಟ, ಕನ್ಯಾಕುಮಾರಿ ತಾಯಿ ಭಾರತೀಯ ಪದತಲ, ತಾನು ಅವಳ ಪದತಲದಲ್ಲಿ ಕುಳಿತುಕೊಂಡು ಪುಷ್ಪಾರ್ಚನೆ ಮಾಡ್ತಿದ್ದೀನಿ ಅನ್ನುವಂತ ಅದ್ಭುತವಾದ ದೃಶ್ಯ ವಿವೇಕಾನಂದರ ಕಣ್ಣಿಗೆ ಬಿತ್ತಂತೆ. ಯಾವಾಗ ಭಾರತ ಸ್ವಾಮಿ ವಿವೇಕಾನಂದರು ಹೀಗೆ ಕಂಡಿತೋ ವಿವೇಕಾನಂದರು ಗೊತ್ತಾಯ್ತು ನನ್ನಿಂದೇನೋ ಅದ್ಭುತವಾದ್ದು ಘಟಿಸಲಿಕ್ಕಿದೆ ಅಂತ. ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ ಹೋಗೋ ನಿರ್ಧಾರ ಮಾಡಿದ್ರು. ಇವತ್ತಿಗೂ ಅನೇಕರು ವಿದೇಶಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಗೊತ್ತಾ? ವಿದೇಶದಿಂದ ಏನಾದರೂ ತಗೊಂಡ್ ಬಂದು ನನ್ನ ದೇಶಕ್ಕೆ ಏನಾದರೂ ಉದ್ಧಾರ ಮಾಡ್ಲಿಕ್ಕೆ, ಅಥವಾ ನನ್ನ ಮಠವನ್ನು ದೊಡ್ಡದಾಗಿ ಕಟ್ಕೊಳ್ಲಿಕ್ಕೆ, ನಾನೊಂದು ಕಾರ್ ತಗೊಳ್ಲಿಕ್ಕೆ ಏನಾದರೂ ಮಾಡ್ಬೋದಾ ಅಂತ. ಆದ್ರೆ ವಿವೇಕಾನಂದರು ವಿದೇಶಕ್ಕೆ ಹೋಗಿದ್ ಯಾಕೆ ಗೊತ್ತಾ ಮಿತ್ರರೇ? ಯಾಕೆ ಅಂದ್ರೆ ನನ್ನ ಸನಾತನ ಧರ್ಮದ ವೇದಾಂತ ತತ್ವವನ್ನ ಜಗತ್ತಿಗೆ ಕೊಟ್ಟು ಅಲ್ಲಿರುವಂತ ಸಂಪತ್ತನ್ನ ತಂದು ಈ ದೇಶವನ್ನ ಉದ್ಧಾರಕ್ಕೆ ಹಚ್ಚಬೇಕು ಎನ್ನುವಂತ ವಿಶಿಷ್ಟವಾದ ಕಲ್ಪನೆಯೊಂದಿಗೆ ಅಮೆರಿಕಕ್ಕೆ ಹೋದಂತ ಅಪರೂಪದ ಸಂತ ವಿವೇಕಾನಂದ. ನಾನು ಹೇಳಿದ್ರೆ ಬಹಳ ಜನರಿಗೆ ಅಚ್ಚರಿ ಆಗತ್ತೆ. ಅಮೆರಿಕದ ಒಬ್ಬ ಸಿರಿವಂತ ಹೆಣ್ಣುಮಗಳು ವಿವೇಕಾನಂದರ ಹತ್ರ ಬಂದು ಕೇಳ್ತಾಳೆ, ಸ್ವಾಮಿ ವಿವೇಕಾನಂದರೆ ನಿಮ್ ಮಾತುಗಳಿಂದ ಬಹಳ ಪ್ರಭಾವಿತಳಾಗಿದ್ದೀನಿ ನಾನು, ನಾನು ನಿಮ್ಗೇನಾದ್ರೂ ಮಾಡಬೇಕು ಅಂತಿದ್ರೆ ಏನ್ ಮಾಡಬೇಕು ಅಂತ ಹೇಳಿ ಅಂತ. ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಫಾರ್ ಯು ಅಂತ ಕೇಳ್ತಾಳೆ. ನಿಮ್ಗೆ ಒಳ್ಳೇದನ್ನ ಮಾಡಬೇಕು ಅಂದ್ರೆ ನಾನೇನ್ ಮಾಡಬೇಕು? ಬಹುಶಃ ಆ ಜಾಗದಲ್ಲಿ ನಾನಿದ್ದಿದ್ರೆ ನನಗೊಂದು ಹೊಸ ಮೊಬೈಲ್ ಸೆಟ್ ಕೊಡಿಸು ಅಂತ ಕೇಳ್ಬೋದಿತ್ತೇನು ಅಲ್ವಾ, ಅರ್ಜೆಂಟ್ಗೆ ನನಗೊಂದು ಕಾರ್ ಕೊಡಿಸು ಅಂತ ಕೇಳ್ಬೋದಿತ್ತೇನು. ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತಾ? ಅದಕ್ಕೆ ಆ ಮನುಷ್ಯ ಬಹಳ ಇಷ್ಟ ಆಗೋದು. ಸ್ವಾಮೀಜಿ ಅವಳಿಗೆ ಹೇಳ್ತಾರೆ, ಮಗು ನಿನಗೇನಾದ್ರೂ ನನ್ನ ಸೇವೆ ಮಾಡಬೇಕು ಅಂತ ನಿನ್ನ ಆಸೆ ಇದ್ರೆ ನೀನು ನನ್ನ ಭಾರತವನ್ನ ಪ್ರೀತಿಸು, ಅದಕ್ಕಿಂತ ದೊಡ್ಡ ಸೇವೆ ನನಗೆ ಮತ್ತೊಂದಿಲ್ಲ ಅಂತ ವಿದೇಶದ ಹೆಣ್ಣುಮಗಳು ಹೇಳಿದ್ರು ಸ್ವಾಮೀಜಿ. ಸ್ವಾಮೀಜಿಯನ್ನ ವಿದೇಶಿಗರು ಪ್ರೀತಿಸೋದು ಆ ಕಾರಣಕ್ಕೋಸ್ಕರ, ಸುಮ್ ಸುಮ್ನೆ ಅಲ್ಲ. ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿದ್ದಾಗ ಅವರು ತುಂಬಾ ಪಾಪ್ಯುಲರ್ ಆಗ್ಬಿಟ್ರಲ್ಲ. ಪಾಪ್ಯುಲರ್ ಆದ್ಮೇಲೆ ವಿವೇಕಾನಂದರು ಸುತ್ತಲೂ ಯಾವಾಗ್ಲೂ ಹೆಣ್ಮಕ್ಳು ಬಂದು ಮುತ್ತಾಕೊಳ್ಳಿ. ಅಮೆರಿಕದ ಹೆಣ್ಮಕ್ಳು ಸ್ವಲ್ಪ ಬೋಲ್ಡ್, ಅವ್ರು ಏನ್ ಹೇಳಬೇಕು ಅದನ್ನು ಧೈರ್ಯವಾಗಿ ಹೇಳ್ತಾರೆ. ಓಡಿ ಬಂದು ವಿವೇಕಾನಂದರನ್ನ ಮುತ್ತಾಕೊಳ್ಳುವಾಗ ಒಂದು ತಾಯಿ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾಳೆ, ಅಮೆರಿಕದ ಭೋಗವಾದಿ ಹೆಣ್ಣು ಮಕ್ಕಳಿಂದ ಈ ತರುಣ ಬಚಾವಾದ್ರೆ ಇವನನ್ನ ನಾನು ದೇವರು ಅಂತ ಕರಿತೀನಿ. ವಿವೇಕಾನಂದ ಹೆಂಗ್ ಬಚಾವಾದ್ರು ಗೊತ್ತಾ? ಒಂದ್ ಹೆಣ್ಮಗಳು ಬಂದು ವಿವೇಕಾನಂದರು ಕೋಣೆಯಲ್ಲಿ ಒಬ್ಬರೇ ಧ್ಯಾನಸ್ಥರಾಗಿದ್ದಾಗ ವಿವೇಕಾನಂದರು ಎದುರಿಗೆ ಬಂದು ಕೂತ್ಕೊಂಡು ಕೇಳ್ತಾಳೆ, ಇಷ್ಟ ಸ್ವಾಮಿ ನನ್ನ ಆಸ್ತಿ ಬಹಳ ಜೋರಾಗಿದೆ, ನಾನು ನಿಮ್ಮನ್ನು ಮದುವೆ ಆಗ್ಬೇಕು ಅಂತಿದ್ದೀನಿ, ಮದುವೆ ಆದ್ರೆ ಅಷ್ಟು ಆಸ್ತಿ ನಿಮ್ಗೆ ಕೊಡ್ತೀನಿ. ಸ್ವಾಮೀಜಿ ಏನ್ ಕೇಳ್ತಾರೆ ಗೊತ್ತಾ? ಬಹಳ ಚೆನ್ನಾಗಿ ಕೇಳ್ತಾರೆ, ನೀ ನನ್ನನ್ನು ಮದುವೆ ಯಾಕೆ ಆಗಬೇಕು ಅಂತಿದ್ದೀಯಾ? ಅಲ್ಲಿ ಜನಕ್ಕೆ ಗೊತ್ತಿಲ್ಲ ಸನ್ಯಾಸಿಗಳು ಅಂದ್ರೆ ಮದುವೆ ಆಗದೆ ಇರೋರು ಅಂತ. ನೀ ನನ್ನನ್ನು ಯಾಕೆ ಮದುವೆ ಆಗಬೇಕು ಅಂತಿದ್ದೀಯಾ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರಿಗೆ ಆ ಹೆಣ್ಮಗಳು ಹೇಳ್ತಾಳೆ, ನಿಮ್ಮಂತ ಒಬ್ಬ ಮಗ ನನಗೆ ಬೇಕು, ಆ ಮಗನನ್ನ ಪಡಿಲಿಕ್ಕೋಸ್ಕರ ನಿಮ್ಮನ್ನು ಮದುವೆ ಆಗಬೇಕು ಅಂತ. ಅವಳ ಐಡಿಯಾ ಬಹಳ ಚೆನ್ನಾಗಿದೆ. ತಕ್ಷಣ ಸ್ವಾಮೀಜಿ ಹೇಳ್ತಾರೆ, ನಾನು ಮದುವೆ ಆಗಬೇಕು, ಮಗು ಆಗಬೇಕು, ಆ ಮಗು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತು ನನ್ನಂತಾಗಬೇಕು, ಇದೆಲ್ಲ ಬಹಳ ಕಷ್ಟ, ಅದರ ಬದಲು ನನ್ನನ್ನೇ ನೀನು ಮಗ ಅಂತ ಯಾಕೆ ತಿಳ್ಕೊಂಡು ಬಿಡಬಾರ್ದು ಅಂತ ನಮಸ್ಕಾರ ಮಾಡಿದ್ವಿ ವಿವೇಕಾನಂದರು. ಅಮೆರಿಕಕ್ಕೆ ವಿವೇಕಾನಂದರು ಅಂದ್ರೆ ಅಪಾರವಾದ ಪ್ರೀತಿ. ಈ ಕಾರಣಕ್ಕೋಸ್ಕರ ವಿವೇಕಾನಂದರು ಹೇಳಿದಂತೆ ನಡೆದವರು ಅಂತ, ಹೇಳಿದೊಂದು ಮಾಡಿದೊಂದಲ್ಲ. ವಿವೇಕಾನಂದರು ಅಮೆರಿಕದಲ್ಲಿ ತುಂಬಾ ಪಾಪ್ಯುಲರ್ ಆದಾಗ ಗಲ್ಲಿ ಗಲ್ಲಿಯಲ್ಲಿ ವಿವೇಕಾನಂದರ ಭಾಷಣ ಆಗ್ತಿದ್ದಾಗ ಒಂದು ದನಕಾಯ ಹುಡುಗರ ಟೀಮ್ ಬಂತು ವಿವೇಕಾನಂದರ ಹತ್ರ, ನಾಳೆ ನಮ್ಮೂರು ಒಂದು ಫಂಕ್ಷನ್ ಮಾಡ್ತೀವಿ ಬರ್ತೀರಾ ಅಂದ್ರು. ವಿವೇಕಾನಂದರು ಯಾರು ಕರೆದ್ರು ಪ್ರೀತಿಯಿಂದ ಹೋಗ್ತಿದ್ರು, ಆಯ್ತಪ್ಪ ಬರ್ತೀನಿ ಅಂತಂದ್ರು. ವಿವೇಕಾನಂದರು ಅಲ್ಲಿ ಹೋದಾಗ ಈ ಹಳೆ ಪಾತ್ರೆ ಒಂದನ್ನು ಉಲ್ಟಾ ಮಾಡಿ ನಿಲ್ಲಿಸಿದ್ರಂತೆ, ಅದರ ಮೇಲೆ ನೀವು ಕೂತ್ಕೊಂಡು ಮಾತಾಡಬೇಕು, ಅದೇ ವ್ಯವಸ್ಥೆ. ವಿವೇಕಾನಂದರಲ್ಲಿ ಕೂತ್ಕೊಂಡ್ರು. ಕೂತ್ಕೊಂಡಾಗ ವಿವೇಕಾನಂದರು ಮಾತಾಡ್ತಾ ತನ್ಮಯರಾಗಿ ಭಾವ ಸಮಾಧಿಗೆ ಏರಿದ್ರು. ಅವ್ರು ಮಾತಾಡ್ತಾನೆ ಇದ್ದಾರೆ, ಅಷ್ಟು ಹೊತ್ತಿಗೆ ಆ ಎದುರಿಗಿರುವಂತ ದನ ಕಾಯೋ ಹುಡುಗರು ವಿವೇಕಾನಂದರನ್ನ ಟೆಸ್ಟ್ ಮಾಡಬೇಕು ಅಂತ ಏನ್ ಮಾಡಿದ್ರು ಗೊತ್ತಾ? ಅವರು ದನಕ್ಕೆ ಏನಾದ್ರೂ ಪ್ರಾಣಿಗಳು ಬಂದಾಗ ಹೊಡಿಲಿಕ್ಕೆ ಅಂತ ಇಟ್ಕೊಂಡಿದ್ದ ಬಂದೂಕೊಂದಂತೆ ಇಟ್ಕೊಂಡು ವಿವೇಕಾನಂದರ ಮೇಲೆ ಶೂಟ್ ಮಾಡಿದ್ರು. ವಿವೇಕಾನಂದರ ಕಿವಿ ಪಕ್ಕದಲ್ಲಿ ಗುಂಡು ದೊಡ್ಡ ಸದ್ದು ಮಾಡ್ತಾ ಹಾದು ಹೋಯ್ತು. ವಿವೇಕಾನಂದರು ಒಂದು ಚೂರು ವಿಚಲಿತರಾಗಿರಲಿಲ್ಲ. ಅವರ ಪ್ರವಚನ ಹಾಗೆ ನಡೀತಾ ಇತ್ತು, ಕೂತಿದ್ದವರು ಕೇಳ್ತಾ ಇದ್ರು. ಎಲ್ಲ ಮುಗಿದ ನಂತರ ಆ ದನಕಾಯ ಹುಡುಗರು ಬಂದು ಕಾಲಿಗೆ ಬಿದ್ದು ಕೇಳಿದ್ರು, ಸ್ವಾಮೀಜಿ ನಿಮ್ಮನ್ನ ಟೆಸ್ಟ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ವಿ, ನೀವು ಇದ್ರ ಬಗ್ಗೆ ಮಾತಾಡ್ತೀರಾ ಮಾತ್ರವೋ ಅಥವಾ ನಿಮ್ಗೆ ಅನುಭವಿಸಿ ಗೊತ್ತೋ ಅಂತ ಕೇಳಲಿಕ್ಕೋಸ್ಕರ ನೋಡಿದ್ವಿ, ನಿಮ್ಮಂತ ವ್ಯಕ್ತಿಯನ್ನು ನಾವು ನೋಡೇ ಇರಲಿಲ್ಲ, ನೀವು ಸಾಕ್ಷಾತ್ ಅದ್ಭುತವಾದ ಯೋಗಿ ಅಂತ ಅಮೆರಿಕದ ದನಕಾಯ ಹುಡುಗರು ಸರ್ಟಿಫಿಕೇಟ್ ಕೊಟ್ರು. ಗ್ರೀಕ್ನಲ್ಲಿ ವಿವೇಕಾನಂದರು ಹೋಗ್ತಿದ್ದಾಗ ಯಾರಾದ್ರೂ ಇದ್ದಾಗ ವಿವೇಕಾನಂದರು ನೆನಪಿಸ್ಕೊಳ್ಳಿ ಮಿತ್ರರೇ, ಈ ತರುಣ ಸನ್ಯಾಸಿ ಆರ್ಡಿನರಿ ಸನ್ಯಾಸಿ ಅಲ್ಲ. ಗ್ರೀಕ್ನಲ್ಲಿ ಹೋಗ್ತಾ ಇರುವಾಗ ವಿವೇಕಾನಂದರ ಹೃದಯ ಹೇಗಿತ್ತು ಅಂದ್ರೆ, ಒಂದು ರೆಡ್ ಲೈಟ್ ಏರಿಯಾಕ್ ಹೋಗ್ಬಿಟ್ಟು ವೇಶ್ಯಾವಾಟಿಕೆ ನಡೀತಾ ಇದ್ದಂತ ಜಾಗ.
ವಿವೇಕಾನಂದರನ್ನ ಅಲ್ಲಿ ಮೂರು ಜನ ಹೆಣ್ಮಕ್ಳು ಒಂದು ಬೆಂಚ್ ಮೇಲೆ ಕೂತ್ಕೊಂಡು ವಿವೇಕಾನಂದರನ್ನ ಟೀಸ್ ಮಾಡ್ತಾ ಇದ್ರು. ಇವ್ರಿಗೆ ಗೊತ್ತಾಗ್ಲಿಲ್ಲ, ಜೊತೆಲಿ ಕರ್ಕೊಂಡ್ ಬಂದಿರೋರು ಹಾಗೆ ಕರ್ಕೊಂಡ್ ಬಂದ್ರು. ಆ ಮೂರು ಜನ ಹೆಣ್ಮಕ್ಳು ವಿವೇಕಾನಂದರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು. ಈ ಮನುಷ್ಯನಿಗೆ ಗೊತ್ತಾಗದೆ ಅವ್ರ ಹತ್ರ ಹೋಗ್ಬಿಟ್ರು ಸ್ವಾಮೀಜಿ. ಹೋದ ಮೇಲೆ ಸ್ವಾಮೀಜಿ ಗೊತ್ತಾಯ್ತು, ದೇಹ ಮಾರಿಕೊಂಡು ಬದುಕುವಂತ ಹೆಣ್ಣು ಮಕ್ಕಳು ಇವರು ಅಂತ ಗೊತ್ತಾದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ ಸ್ವಾಮೀಜಿ, ಅಲ್ಲಿಯೇ ಮಂಡಿ ಊರಿ ಕುಳಿತರು. ಮಂಡಿ ಊರಿ ಕುಳಿತು ದೇವರನ್ನ ಪ್ರಾರ್ಥಿಸ್ಕೊಳ್ತಾ ಕೇಳಿದ್ರು, ಅಮ್ಮ ಜಗನ್ಮಾತೆ ಇವರೆಲ್ಲರೂ ನಿನ್ನ ಸ್ವರೂಪಗಳೇ, ಇವರನ್ನ ಮಾತ್ರ ಯಾಕೆ ಹೀಗಿಟ್ಟಿದ್ಯಾ ತಾಯಿ ಅಂತ ಕಣ್ಣಿಂದ ಧಾರಾಕಾರವಾಗಿ ನೀರು ಹರಿತಾ ಇದ್ದಂತೆ ಆ ವಿದೇಶದ ಪಶ್ಚಿಮದ ಆ ಹೆಣ್ಣು ಮಕ್ಕಳು ತಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡು ಇರುವ ಸಂಧಿಯಿಂದ ವಿವೇಕಾನಂದರನ್ನು ನೋಡ್ತಾ ಏನಂತ ಕೇಳಿದ್ರಂತೆ ಗೊತ್ತಾ, ಅಯ್ಯೋ ಸಾಕ್ಷಾತ್ ಕ್ರಿಸ್ತನೇ ನಮ್ಮ ಎದುರುಗಡೆ ಬಂದು ಕೂತು ಬಿಟ್ಟಿದ್ದಾನೆ, ಕ್ರಿಸ್ತ ಇದ್ದಿದ್ರೆ ಹಿಂಗೆ ಇರ್ತಾ ಇದ್ದ, ನಮ್ಮ ಬಗ್ಗೆಯೂ ಇಷ್ಟು ಪ್ರಾರ್ಥನೆ ಮಾಡ್ಕೊಳ್ಳುವಂತ ಈ ಭಗವಂತನನ್ನ ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡ್ಬಿಟ್ವಲ್ಲ, ಇನ್ನು ಇವನು ನಮ್ಮನ್ನ ನೋಡಬಾರದು ಅಂತ ತಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡ್ರಂತೆ. ವಿವೇಕಾನಂದರ ಕುರಿತಂತೆ ಆ ಭಾಗದ ಜನರಿಗಿದ್ದ ಗೌರವ ಅಂತದ್ದು. ಯಾಕೆ ಗೌರವ? ವಿವೇಕಾನಂದರು ಈ ದೇಶದಿಂದ ಅಮೆರಿಕಕ್ಕೆ ಹೋದ್ರಲ್ಲ, ಅಮೆರಿಕಾದಲ್ಲಿ ಆ ವೇದಿಕೆ ಮೇಲೆ ಭಾಷಣ ಮಾಡಬೇಕು ಅಂತ ವಿವೇಕಾನಂದರು ಹೋದಾಗ ವಿವೇಕಾನಂದರಿಗೊಂದು ಲೆಟರ್ ಇರಲಿಲ್ಲ ಭಾಷಣ ಮಾಡಬೇಕು ಇಲ್ವೋ ಅಂತ. ಈಗ ಇಲ್ಲೊಂದು ಲೆಟರ್ ಪ್ರಿಪೇರ್ ಮಾಡಿದ್ದಾರೆ, ಯಾರಾದ್ಮೇಲೆ ಯಾರು ಭಾಷಣ ಮಾಡಬೇಕು ಅಂತ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಬಂದು ನಾನು ಮಧ್ಯೆ ಮಾತಾಡ್ತೀನಿ ಅಂದ್ರೆ ಈ ಹುಡುಗರು ಅವಕಾಶ ಕೊಡಲ್ಲ, ಯಾಕೆಂದ್ರೆ ಮೊದಲೇ ಭಾಷಣದ ಲಿಸ್ಟ್ ಪ್ರಿಪೇರ್ ಆಗಿದೆ ಅಂತ. ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಅದಾಗಲೇ ಭಾಷಣದ ಲಿಸ್ಟ್ ಪ್ರಿಪೇರ್ ಆಗಿತ್ತು. ವಿವೇಕಾನಂದರು ಕಷ್ಟಪಟ್ಟು ಅಮೆರಿಕಕ್ಕೆ ಹೋಗಿ ಚಿಕಾಗೋಕ್ ಹೋಗಿ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದಾಗ ಅಲ್ಲಿನ ಜನ ಹೇಳಿದ್ರು, ಸಂಘಟಕರು ಹೇಳಿದ್ರು, ಲಿಸ್ಟ್ ಪ್ರಿಪೇರ್ ಆಗಿದೆ, ನಿಮ್ಗೆ ಅವಕಾಶ ಇಲ್ಲ ಅಂತ. ವಿವೇಕಾನಂದ ಏನ್ ಮಾಡಬೇಕು ನೆಕ್ಸ್ಟ್ ಏನು ಅಂತ ಕೇಳಿದ್ರೆ, ಯಾರಾದ್ರೂ ಪರಿಚಯದವರು ನೀವ್ ಯಾರು ಅಂತ ಬರ್ಕೊಟ್ರೆ ನಾವು ಅದರ ಆಧಾರದ ಮೇಲೆ ನಿಮ್ಗೆ ಅವಕಾಶ ಕೊಡಬಹುದು ಅಂತ. ವಿವೇಕಾನಂದ್ರ ಯಾರು ಅಂತ ಇಂಡಿಯಾದಲ್ಲೇ ಗೊತ್ತಿರಲಿಲ್ಲ, ಇನ್ ಅಮೆರಿಕಾದವ್ರಿಗೆ ಎಲ್ಲಿಂದ ಪರಿಚಯ ಇರಬೇಕು? ಆದ್ರೆ ಸೂರ್ಯನನ್ನ ಮೋಡ ಬಹಳ ಕಾಲ ಮುಚ್ಚಿಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಹೊತ್ತಿರುತ್ತೆ ಮೋಡ ಕಳೆದು ಹೋಗ್ಬಿಡತ್ತೆ. ವಿವೇಕಾನಂದರು ಬೋಸ್ಟನ್ ಅಲ್ಲಿದ್ದಾಗ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟ್ ವಿವೇಕಾನಂದರ ಹತ್ರ ಬಂದ್ರು, ಯಾರೋ ಪ್ರಖರವಾದ ಸನ್ಯಾಸಿ ಬಂದಿದ್ದಾನೆ ಅಂತ ಯಾರೋ ಹೇಳಿದ್ದಕ್ಕೆ ಒಂದ್ ಎರಡು ನಿಮಿಷ ಮಾತಾಡಿ ಹೋಗ್ತೀನಿ ಅಂತ ಬಂದ್ರು. 2:20 ಆಯ್ತು, 2 ಗಂಟೆ ಆಯ್ತು, ಅರ್ಧ ಮುಕ್ಕಾಲ್ ದಿನ ಕಳೆದು ಹೋದ್ಮೇಲೆ ಪ್ರೊಫೆಸರ್ ರೈಟ್ ಸಾಹೇಬ್ರು ಹೇಳ್ತಾರೆ, ಏನಾಗಿದೆ ನಿಮ್ಗೆ, ನೀವ್ ಯಾಕೆ ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದೀರಿ, ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ, ಅಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ನೀವು ಭಾಗವಹಿಸಬೇಕು, ಇಲ್ಲಿ ಯಾಕಿದ್ದೀರಾ ಅಂತ ಕೇಳಿದ್ರೆ ವಿವೇಕಾನಂದರು ಹೇಳಿದ್ರು, ಅದಕ್ಕೆ ಸಾವಿರಾರು ಮೈಲ್ ದೂರದಿಂದ ಬಂದೆ, ನಾನು ಯಾರು ಅಂತ ಪರಿಚಯ ಇಲ್ಲದೆ ಇರೋದ್ರಿಂದ ನನಗೆ ಸ್ಟೇಜ್ ಹತ್ತಲಿಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರು. ಹಂಗಂದ ತಕ್ಷಣ ಅವ್ರು ಹೇಳಿದ್ರು, ನಿಮ್ಮ ಪರಿಚಯ ಕೇಳ್ತಾರ? ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಹೇಳಿದವರು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್, ಜಗತ್ತಿನ ಬೆಸ್ಟ್ ಯೂನಿವರ್ಸಿಟಿಗಳಲ್ಲಿ ಒಂದು. JNU ಯೂನಿವರ್ಸಿಟಿ ಅಲ್ಲ ಇದು, ಹಾರ್ವರ್ಡ್ ಯೂನಿವರ್ಸಿಟಿ ನೆನಪಿರಲಿ. ಈ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ನನ್ನ ಗುರುದೇವ ವಿವೇಕಾನಂದರ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ, ನಿಮಗೆ ಪರಿಚಯ ಕೇಳ್ತಾರ? ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಯಾರು ಕೊಟ್ಟರು ಅಂತ ಕೇಳೋದು ಒಂದೇ, ನಿಮ್ಮನ್ನ ಯಾರಾದ್ರೂ ಪರಿಚಯ ಕೇಳ್ತಾರಾ ಅಂತಂದ್ರು. ಆಮೇಲೆ ಏನಂತಾರೆ ಗೊತ್ತಾ, ಹೆಮ್ಮೆ ಪಡಿ ಬಹಳ, ನಾವ್ಯಾರು ಯಾರಿಗಿಂತ ಕಡಿಮೆ ಅಲ್ಲ. ಸ್ವಾಮಿ ವಿವೇಕಾನಂದ ಒಪ್ಪನ ತಾಕತ್ ಎಂತದ್ದಿತ್ತು ಅಂದ್ರೆ, ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಬರೆದ್ರು, ಅಮೆರಿಕಾದಲ್ಲಿ ಅಮೆರಿಕಾದ ಹಿಸ್ಟರಿಯಲ್ಲಿ ಇಂಥ ಬುದ್ಧಿವಂತ ಇನ್ನೊಬ್ಬ ತಿರುಗಾಡೇ ಇರಲಿಲ್ಲ. ಎರಡನೇ ಸಾಲ ಏನ್ ಗೊತ್ತಾ, ಇವತ್ತಿನ ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದ್ ತಟ್ಟೆಯಲ್ಲಿಟ್ಟು ವಿವೇಕಾನಂದರನ್ನ ಮತ್ತೊಂದ್ ತಟ್ಟೆಯಲ್ಲಿಟ್ಟರೆ ವಿವೇಕಾನಂದರ ತೂಕವೇ ಜಾಸ್ತಿ ಆಗುತ್ತೆ, ಇದು ವಿವೇಕಾನಂದರ ಕೆಪಾಸಿಟಿ ಅಂತ ಬರೀತು. ಇದು ನಮ್ಮ ವಿವೇಕಾನಂದ. September 11 ಕಾರ್ಯಕ್ರಮಕ್ಕೆ ಈ ಲೆಟರ್ ನ ಆಧಾರದ ಮೇಲೆ ವಿವೇಕಾನಂದರಿಗೆ ಅವಕಾಶ ಸಿಕ್ತು. ವಿವೇಕಾನಂದರು ವೇದಿಕೆ ಮೇಲೆ ಕೂತರು, ವೇದಿಕೆ ಮೇಲೆ ಕೂತ್ಕೊಂಡು ವಿವೇಕಾನಂದರು ಒಬ್ಬರಾದ್ಮೇಲೆ ಅಂತ ತಳ್ಕೊಂಡು ಮಧ್ಯಾಹ್ನದ ವೇಳೆಗೆ ವಿವೇಕಾನಂದರ ಟರ್ನ್ ಬಂದಾಗ ನಿಂತ್ಕೊಂಡು ಮಾತಾಡ್ತಾ ಹೆಂಗ್ ಶುರು ಮಾಡಿದ್ರು ಗೊತ್ತಾ? ಮರಿಬೇಡಿ ಮಿತ್ರರೇ, ವಿವೇಕಾನಂದರು ಶುರು ಮಾಡುವಾಗ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂದ್ರು. ಐದೇ ಐದು ಪದ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಈ ಐದು ಪದಗಳ ಮ್ಯಾಜಿಕ್ ಹೆಂಗಿತ್ತು ಅಂತಂದ್ರೆ, 2 ನಿಮಿಷಗಳ ಕಾಲ ಸುದೀರ್ಘವಾದ ಕರತಾಡನ ಬಿತ್ತು. ಈ 2 ನಿಮಿಷಗಳ ಕರತಾಡನದಲ್ಲಿ ವಿವೇಕಾನಂದರಿಗೂ ಗಾಬರಿ, ಯಾಕೆ ಚಪ್ಪಾಳೆ ಹಿಂಗ್ ಹೊಡಿತಿದ್ದಾರೆ, ಮುಂದೆ ಮಾತಾಡ್ಲಿಕ್ಕೆ ಬಿಡ್ತಿಲ್ಲ, ಚಪ್ಪಾಳೆ ಹಂಗೆ ಒಳಗುತ್ತಾನೆ ಇದೆ. ಮುಂದೆ ಕೂತಿದ್ದವರು ನಡುವೆ ಎದ್ದು ನಿಂತ್ಕೊಂಡ್ರು ಕೆಲವರು, ಹಿಂದೆ ಕೂತಿದ್ದವರು ಓಡ್ ಬಂದು ಇಡೀ ಕಾರ್ಯಕ್ರಮ ಅಸ್ತವ್ಯಸ್ತಗೊಳಿಸ್ತು, ಎಲ್ರಿಗೂ ವಿವೇಕಾನಂದರು ಒಮ್ಮೆ ನೋಡಬೇಕು ಅಂತ. ಯಾವ ಮಾಂತ್ರಿಕ ದನಿ ಅದು ಅಂತ, ಅವರ ಮಾತಿನ ದನಿ, ಆ ದನಿಯ ತಾಕತ್ತಿತ್ತಲ್ಲ ಹೇಗಿತ್ತು ಅಂದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ.
ಫ್ರಾನ್ಸ್ನಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡಂತ ಒಬ್ಬ ವ್ಯಕ್ತಿ ವಿವೇಕಾನಂದರು ತೀರಿಕೊಂಡ ಮೂವತ್ತು ವರ್ಷಗಳ ನಂತರ ಅವರ ಪುಸ್ತಕ ಓದಿ ಏನ್ ಬರೀತಾನೆ ಗೊತ್ತಾ? ಅವ್ರ ಪುಸ್ತಕ ಇವತ್ತು ಓದ್ತಾ ಇದ್ರೆ ಕರೆಂಟ್ ಶಾಕ್ ಹೊಡಿತಾ ಇದೆ ನನಗೆ, ಎದುರಿಗೆ ಕೂತ್ ಕೇಳಿದವರ ಕಥೆ ಏನಾಗಿರ್ಬೋದು ಅಂತ ಇವತ್ತು ನನಗೆ ಆಶ್ಚರ್ಯ ಅನ್ನಿಸ್ತಿದೆ ಅಂತ ವಿವೇಕಾನಂದರ ಸಾಮರ್ಥ್ಯ ಅಂತದಿತ್ತು. ಆ ಐದು ಪದಗಳ ಮ್ಯಾಜಿಕ್ಗೆ ಇಡೀ ಸಭೆ ಮಂತ್ರ ಮುಗ್ಧವಾಯ್ತು. ಆ ನಂತರ ಹೆಂಗ್ ಮಾತಾಡಿದ್ರು ಗೊತ್ತಾ? ಪ್ರತಿಯೊಬ್ಬರು ಹಿಂದೂ ಅಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಪಡಿ, ವಿವೇಕಾನಂದರು ಮಾತಾಡಿದ ರೀತಿ ಹಂಗಿತ್ತು. ವಸ್ತು ವಿವೇಕಾನಂದರು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನ ಸಂಘಟಿಸಿದ ಎಲ್ಲರಿಗೂ ಅಭಿನಂದನೆಗಳು, ಆದ್ರೆ ಧನ್ಯವಾದಗಳನ್ನ ಯಾರ ಪರವಾಗಿ ಹೇಳಬೇಕು? ನಾನು ಭಾರತದಿಂದ ಬಂದಿದ್ದೀನಿ, ನಾನು ಹಿಂದೂಗಳ ಪರವಾಗಿ ಹೇಳ್ತೀನಿ ಅಷ್ಟೇ, ಹೇಳ ಸುಮ್ಮನಾಗಿಲ್ಲ ಸ್ವಾಮೀಜಿ. ಏನಂದ್ರು ಗೊತ್ತಾ? ಜಗತ್ತಿನ ಅತ್ಯಂತ ಪ್ರಾಚೀನ ಸನ್ಯಾಸಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಅಂತ. ಮಿತ್ರರೇ, ಸನ್ಯಾಸಿಗಳು ಜಗತ್ತಿನ ಅತ್ಯಂತ ಶ್ರೇಷ್ಠ ಜನಾಂಗ ಅನ್ನೋದಾದ್ರೆ ನೀವೆಲ್ಲರೂ ಯಾರ್ಯಾರು ಆಗಲಿಂದ ಕೂತ್ಕೊಂಡು ಜಗತ್ತಿನ ಪ್ರಾಚೀನ ಮತ ನಂದು ಅಂತ ಕರಿತೀರಲ್ಲ, ನಿಮ್ಮೆಲ್ಲರಿಗಿಂತಲೂ ಪ್ರಾಚೀನವಾದ ಸನ್ಯಾಸಿ ಸಂಘವೇ ನಮ್ಮದು. ಅದರ ಇವತ್ತಿನ ಕುಡಿಯಾಗಿ ನಿಮ್ಮೆದುರಿಗೆ ನಾನು ನಿಂತ್ಕೊಂಡು ಧನ್ಯವಾದ ಸಮರ್ಪಿಸ್ತೀನಿ ಅಂದ್ರು ಸ್ವಾಮೀಜಿ. ಆ ಮಾತುಗಳಲ್ಲಿರೋ ದಮ್ಮು ಗಮನಿಸಿ. ಎರಡನೇ ಸಾರಿ ಏನಿತ್ತು ಗೊತ್ತಾ? ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಾನು ಹಿಂದೂ ಅಂತ ಹೇಳಲಿಲ್ಲ, ಬದಲಿಗೆ ಹೇಳಿದ್ರು ನಾನು ಎಲ್ಲ ಮತಗಳ ತಾಯಿ ಧರ್ಮದ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ ಅಂತ. ಅದವರೆಗೂ ಬಂದಿದ್ದವರೆಲ್ಲ ನಾನು ಇಸ್ಲಾಮಿಕ್ ಸೇರಿದವನು, ನಾನು ಕ್ರಿಶ್ಚಿಯನ್ನು, ನಾನು ಸಿಖ್ಖು, ನಾನು ಬುದ್ಧ ಇವೆಲ್ಲ ಹೇಳ್ಕೊಂಡಿದ್ರೆ ವಿವೇಕಾನಂದರು ಹೇಳಿದ್ರು ನಾನು ಈ ಎಲ್ಲ ಮತಗಳ ಮಾತೃ ಧರ್ಮದ ಪರವಾಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಂತ. ಮಿತ್ರರೇ ಹೆಮ್ಮೆ ಪಡಿ. ಅದೇ ಸ್ವಾಮಿ ವಿವೇಕಾನಂದರು ಮುಂದೆ ಮಾತಾಡ್ತಾ ಹೇಳ್ತಾರೆ, ಯಾವ ಭಾರತದ ಕುರಿತಂತೆ ಮಾತಾಡ್ತೀರಾ ನೀವು? ಯಾವ ಭಾರತ? ಈ ಭಾರತ ಹೇಗಿತ್ತು ಅಂತಂದ್ರೆ, ನಿಮ್ಮ ದೇಶದಿಂದ ನಿಮ್ಮ ಜಾತಿಯ ಜನರನ್ನ ನೀವೆಲ್ಲರೂ ಓಡಿಸಿದಾಗ ಅವ್ರಿಗೆ ಜಗತ್ನಲ್ಲಿ ಯಾರೂ ಆಶ್ರಯ ಕೊಡ್ಲಿಲ್ಲ, ಅಂತವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಏಕೈಕ ರಾಷ್ಟ್ರ ನನ್ನ ಭಾರತ ಅಂತ ವಿವೇಕಾನಂದರು ಅಮೆರಿಕದ ಆ ವೇದಿಕೆ ಮೇಲೆ ಉದ್ಘೋಷಿಸಿದ್ರು. ಸೆಪ್ಟೆಂಬರ್ 11ರ ಆ ದಿನ ಹೆಂಗಿತ್ತು ಅಂತಂದ್ರೆ, ಅಮೆರಿಕಾದಲ್ಲಿ ನೆರೆದಿದ್ದ ಎಲ್ಲ ಕ್ರಿಶ್ಚಿಯನ್ರು ಏನನ್ಕೊಂಡ್ರು ಗೊತ್ತಾ? ಛೇ, ಇಷ್ಟು ದಿನ ಭಾರತ ಅನಾಗರಿಕರ ದೇಶ ಅನ್ಕೊಂಡಿದ್ವಿ, ಭಾರತ ದರಿದ್ರರ ದೇಶ ಅನ್ಕೊಂಡಿದ್ವಿ, ಭಾರತವನ್ನು ಉದ್ಧಾರ ಮಾಡ್ಲಿಕ್ಕೆ ನಾವೆಲ್ಲರೂ ದುಡ್ಡು ಕೊಡಬೇಕು ಅನ್ಕೊಂಡಿದ್ವಿ. ಆದ್ರೆ ವಿವೇಕಾನಂದರು ನೋಡಿದ್ಮೇಲೆ ಅನ್ಸುತ್ತೆ, ನಿಜವಾಗಿಯೂ ಅನಾಗರಿಕರು ನಾವು, ನಿಜವಾಗಿಯೂ ದರಿದ್ರರು ನಾವು. ವಿವೇಕಾನಂದರಂತ ಬುದ್ಧಿವಂತರನ್ನ ಕರ್ಕೊಂಡು ನಾವು ಪಾಠ ಕಲಿಯಬೇಕಾದ ಅವಶ್ಯಕತೆ ಇದೆ ಅಂತ ಅಮೆರಿಕಾದ ಒಂದು ಪತ್ರಿಕೆನೆ ಬರೆದು ಬಿಡ್ತು. ಇದು ಅಮೆರಿಕಾದಲ್ಲಿ ವಿವೇಕಾನಂದರು ಮಾಡಿದ ಮ್ಯಾಚ್. ಸುಮ್ಮನಿರಲಿಲ್ಲ ಪುಣ್ಯಾತ್ಮ, ಕ್ರಿಶ್ಚಿಯನ್ ಇದ್ರಲ್ಲ ಹೆಂಗಿದ್ರು ಅಂತಂದ್ರೆ ಭಾರತದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ಜಗತ್ತಿನ ಜನರನ್ನ ಮರುಳು ಮಾಡಿಬಿಟ್ಟಿದ್ರು. ವಿವೇಕಾನಂದರು ಅದನ್ನ ತಡಿಬೇಕಿತ್ತಲ್ಲ, ಆ ಕ್ರಿಶ್ಚಿಯನ್ರ ವಿರುದ್ಧ ಮಾತಾಡಬೇಕಿತ್ತಲ್ಲ. ಹೇಗೆ ವಿವೇಕಾನಂದರು ಮಾತಾಡಿದ್ರು ಅಂತಂದ್ರೆ, ಎಲ್ಲ ಕ್ರಿಶ್ಚಿಯನ್ರು ಕೂತಿದ್ದಾಗ ಅವ್ರ ಎದುರಿಗೆ ಹೇಳಿದ್ರು, ನನ್ನ ದೇಶದ ಜನ ಹಸಿವು ಅನ್ನ ಕೊಡಿ ಅಂತ ಕೇಳಿದ್ರೆ, ಅನ್ನ ಕೊಡೋದು ಬಿಟ್ಟು ಚರ್ಚ್ ಕಟ್ತಾ ಇದ್ದೀರಾ ನನ್ನ ದೇಶದಲ್ಲಿ ಅಂತ ಕೇಳಿದ್ರು ಸ್ವಾಮಿ ವಿವೇಕಾನಂದರು. ನನ್ನ ದೇಶದಲ್ಲಿ ಚರ್ಚ್ಗಳ ಮೇಲೆ ಚರ್ಚ್ಗಳನ್ನ ಕಟ್ತಾ ಇದ್ದೀರಿ, ಇದರ ಪ್ರಭಾವ ಹೇಗಾಗಿದೆ ಅಂತಂದ್ರೆ, ನನ್ನ ದೇಶದ ಜನಕ್ಕೆ ನೀವು ಧರ್ಮ ಕೊಡ್ಲಿಕ್ಕೆ ಹೋಗಿದ್ದೀರಿ, ನೀವು ಧರ್ಮ ಕೊಡೋ ಅವಶ್ಯಕತೆ ಇಲ್ಲ, ನಿಮಗೆ ಧರ್ಮ ಬೇಕಿದ್ರೆ ನನ್ನ ದೇಶದ ಜನ ಕೊಡ್ತಾರೆ, ಅದನ್ನ ತಗೊಂಡು ನಿಮ್ ದೇಶಕ್ಕೆ ವಾಪಸ್ ಬನ್ನಿ, ಅವ್ರಿಗೆ ಅನ್ನ ಕೊಡೋದನ್ನ ಅನ್ನ ಗಣಿಸೋದನ್ನ ಹೇಳ್ಕೊಡಿ ಅಂತ ವಿವೇಕಾನಂದರು ಅಮೆರಿಕಾದಲ್ಲಿ. ಮಿತ್ರ, ನಾನೊಂದು ಮಾತು ಹೇಳ್ತೀನಿ, ನನಗಂತೂ ಬಹಳ ಹೆಮ್ಮೆ ಅನ್ಸುವಂತ ಮಾತು. ವಿವೇಕಾನಂದರು ಈ ಮಾತನ್ನು ಹೇಳಿದ್ದು ಸಿಂದಗಿಯ ಹಿಂದೂ ಸಮೂಹದ ನಡುವೆ ಅಲ್ಲ, ವಿವೇಕಾನಂದರು ಈ ಮಾತನ್ನು ಹೇಳಿದ್ದು ಭಾರತದ ಕೋಲ್ಕತ್ತಾದಲ್ಲ. ವಿವೇಕಾನಂದರು ಎಲ್ಲಿ ಗೊತ್ತಾ ಈ ಮಾತನ್ನಾಡಿದ್ದು? ಅಮೆರಿಕಾದ ಚರ್ಚಿನೊಳಗೆ, ಡೆಟ್ರಾಯಿಟ್ನ ಚರ್ಚಿನೊಳಗೆ ನಿಂತ್ಕೊಂಡು ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನನ್ನ ದೇಶದಲ್ಲಿ ನೀವು ಕ್ರಿಶ್ಚಿಯನ್ರು ಎಷ್ಟು ಅತ್ಯಾಚಾರ ಮಾಡಿದ್ದೀರಿ ಅಂತಂದ್ರೆ, ನನ್ನ ದೇಶದ ಸಮುದ್ರದ ಕೆಳಗಿರುವ ಅಷ್ಟು ಕೆಸರನ್ನು ತೆಗೆದು ನಿಮ್ಮ ಮುಖಕ್ಕೆ ಎರಚಿದ್ರು, ಸಾವಿರದಲ್ಲಿ ಒಂದು ಪಾಲು ಪ್ರಾಯಶ್ಚಿತ್ತಾಗಲ್ಲ, ಅಷ್ಟು ಅನ್ಯಾಯ ಮಾಡಿದ್ದೀರ ನನ್ನ ದೇಶ. ವಿವೇಕಾನಂದರ ಕೆಪಾಸಿಟಿ ಅದು. ಸ್ವಾಮಿ ವಿವೇಕಾನಂದರು ಮಾತಾಡ್ತಿರುವಾಗ ಒಂದ್ ಕಡೆ ಒಬ್ಬ ಪಾದ್ರಿ ಎದ್ ನಿಂತ್ಕೊಂಡು ಕೇಳ್ತಾನೆ, ಸ್ವಾಮಿಗಳೇ ನಿಮ್ ದೇಶದಲ್ಲಿ ಹುಟ್ಟಿದ ಮಕ್ಕಳನ್ನ ಮೊಸಳೆಗೆಸಿತ್ತಿರಂತೆ, ಹೌದಾ? ಅಂದ್ರೆ ಹಿಂದೂಗಳಂದ್ರೆ ಬರೀ ಕ್ರೂರಿಗಳು ಅಂತ ತೋರಿಸ್ಬೇಕು ಅಂತ. ಅದೇ ಭಾವನೆ ಇವತ್ತಿಗೂ ಅನೇಕರಿಗಿದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಇಲ್ಲಪ್ಪ ಹಂಗೇನು ರೂಢಿ ಇಲ್ಲ ನಮ್ದ್ರಲ್ಲಿ, ಸುಳ್ಳು ಸುಳ್ಳು ಹಬ್ಸಿದ್ದಾರೆ ಅಂತ. ಅವ್ನು ನಂಬದೇ ಪದೇ ಪದೇ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು ಗೊತ್ತಾ? ಹೌದು ಕಣಯ್ಯ, ನನ್ನ ದೇಶದಲ್ಲಿ ಹುಟ್ಟಿದ ಮಕ್ಕಳನ್ನ ಮೊಸಳೆಗೆ ಹಾಕ್ಬಿಡ್ತಾರೆ, ಆದ್ರೆ ನನ್ನ ದೇಶದ ಹುಟ್ಟಿದ ಮಕ್ಕಳ ತಾಕತ್ ಎಂತದ್ದು ಅಂತಂದ್ರೆ, ಅವರು ಕೂಡ ಮೊಸಳೆ ಜೊತೆ ಫೈಟ್ ಮಾಡಿ ಗೆದ್ಕೊಂಡು ಬರ್ತಾರೆ ನೋಡು, ನಮ್ಮಮ್ಮನ ನನ್ನ ಹಾಕಿದ್ರು ಅಂತಂದ್ರು ಸ್ವಾಮೀಜಿ. ಸ್ವಾಮೀಜಿಯವರ ಮಾತಿನ ಕೆಪಾಸಿಟಿ ಹೆಂಗಿತ್ತು ಅಂತಂದ್ರೆ, ಎದುರಿಗಿದ್ದವರಿಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಒಬ್ಬ ಪ್ರಶ್ನೆ ಕೇಳ್ದ, ಬಹಳ ಚೆನ್ನಾಗಿರೋ ಪ್ರಶ್ನೆ. ಏನ್ ಪ್ರಶ್ನೆ ಗೊತ್ತಾ? ಮಾಂಕಿಗೂ ಮಂಕಿಗೂ ಇರೋ ಡಿಫರೆನ್ಸ್ ಏನು ಅಂತ. ಮಾಂಕ್ ಅಂದ್ರೆ MONK, ಮಂಕಿ ಅಂತಂದ್ರೆ ಅದಕ್ಕೆ ಈ ವಯಸ್ಸು ಸೇರಿಸಿದ್ರೆ ಕೋತಿ ಆಗುತ್ತೆ. ಮಾಂಕ್ ಅಂದ್ರೆ ಸನ್ಯಾಸಿ, ಮಂಕಿ ಅಂದ್ರೆ ಕೋತಿ ಅಂತ. ಇವ್ರ ಎರಡಕ್ಕೂ ಇರೋ ಡಿಫರೆನ್ಸ್ ಏನು ಅಂತ ಆಡ್ಕೋಬೇಕು ಅಂತ ಮಾಡಿದ್ರು ಸ್ವಾಮಿ ವಿವೇಕಾನಂದರು. ಹೇಳಿದ್ರು,
ಬಹಳ ಡಿಫರೆನ್ಸ್ ಏನಿಲ್ಲ ನೋಡು. ನಾನು ಮಾಂಕ್ ಸನ್ಯಾಸಿ ವೇದಿಕೆ ಮೇಲೆ ಮಾತಾಡ್ತಿದ್ದೀನಿ, ಮಂಕಿ ನನ್ನ ಎದುರುಗಡೆ ಪ್ರಶ್ನೆ ಕೇಳ್ತಿದೆ, ಇಷ್ಟೇ ದೂರ ಇಬ್ಬರಿಗೆ. ಒಂದು ಸ್ವಾಮಿ ಅಮೆರಿಕಾದಾದ್ಯಂತ ಸ್ವಾಮೀಜಿ ಹೆಂಗಿದ್ರು ಗೊತ್ತಾ, ಇವತ್ತು ಅಮೆರಿಕಾದಲ್ಲಿ ಸ್ವಾಮೀಜಿಗೆ ಸಿಕ್ಕ ಗೌರವದ 1% ನನಗೂ ನಿಮಗೂ ಸಿಕ್ಬಿಟ್ರೆ ಭಾರತ ನೆನಪಿಸಿಕೊಳ್ಳೋದೇ ಇಲ್ಲ. ಸ್ವಾಮಿ ವಿವೇಕಾನಂದರಿಗೆ ಎಂತ ಗೌರವ ಸಿಕ್ಕಿತ್ತು ಅಂತಂದ್ರೆ ಸೈಕ್ಲಾನಿಕ್ ಮಾಂಕ್ ಅಂತ ಕರಿತಿದ್ರು, ಬಿರುಗಾಳಿ ಸನ್ಯಾಸಿ ಅಂತ ಚಿಕಾಗೋದ ಪತ್ರಿಕೆಗಳು ಬರಿತಿದ್ವು. ವಾರಕ್ಕೆ 14-15 ಉಪನ್ಯಾಸ ಮಾಡ್ತಿದ್ರು ಸ್ವಾಮಿ ವಿವೇಕಾನಂದರು. ಎಲ್ಲಿ ಹೋದ್ರು ವಿವೇಕಾನಂದರ ಹೆಸರೇ ರಾರಾಜಿಸ್ತಾ ಇತ್ತು. ವಿವೇಕಾನಂದರ ದೊಡ್ಡ ದೊಡ್ಡ ಕಟೌಟ್ಗಳು ಇವತ್ತೇ ನಾವು ಫ್ಲೆಕ್ಸ್ ಹಾಕೋದು, ಅದಕ್ಕಿಂತ ದೊಡ್ಡ ಕಟೌಟ್ಗಳು ವಿವೇಕಾನಂದರ ನಿಲ್ಲಿಸಿ ಭಾರತದಿಂದ ಬಂದ ಸನ್ಯಾಸಿ ಅಂತ ಅಮೆರಿಕ ಗೌರವ ಕೊಡ್ತಿತ್ತು. ಇಷ್ಟೆಲ್ಲ ಆದ ನಂತರವೂ ಸ್ವಾಮಿ ವಿವೇಕಾನಂದರು 3 ವರ್ಷಗಳು ಕಳೆದ ನಂತರ ಏನಂತಾರೆ ಗೊತ್ತಾ, ನನಗೆ ನನ್ನ ಭಾರತ ನೆನಪಾಗ್ತಿದೆ, ನಾನು ಇಲ್ಲಿರಲ್ಲ, ವಾಪಸ್ ಹೋಗ್ಬೇಕು ನನ್ನ ದೇಶಕ್ಕೆ. ಯಾರೋ ಕೇಳಿದ್ರು, ಏನ್ ಸ್ವಾಮೀಜಿ ಇಷ್ಟೆಲ್ಲ ಭಾರತದ ಮೇಲೆ ಪ್ರೀತಿ, ಇಲ್ಲೇ ಇದ್ಬಿಡಿ, ನಿಮ್ ದೇಶಕ್ಕೆ ಎಷ್ಟು ದುಡ್ಡು ಬೇಕು ನಾವು ಕಳಿಸ್ಕೊಡ್ತೀವಿ ಅಂದಾಗ ವಿವೇಕಾನಂದರು ಹೇಳಿದ್ರು, ಇಲ್ಲಪ್ಪ ನನ್ನ ದೇಶಕ್ಕೆ ಹೋಗ್ಲೇಬೇಕು. ಯಾರೋ ಒಬ್ಬ ಪತ್ರಕರ್ತ ಕೇಳ್ತಾನೆ ಬಹಳ ಚೆನ್ನಾಗಿರೋ ಪ್ರಶ್ನೆ, ಎಲ್ಲ ತರುಣರು ಮನಸ್ಸಲ್ಲಿ ಇಟ್ಕೊಳ್ಳಿ, ಯಾಕೆ ವಿವೇಕಾನಂದರ ರಥಯಾತ್ರೆಯನ್ನ ನಾವೆಲ್ಲ ಹುಚ್ಚಿಬ್ಬಿ ತಗೊಂಡು ಹೋಗಿದ್ದೀವಿ, ನಮಗೂ ಬೇರೆ ಬೇರೆ ಕೆಲಸಗಳಿವೆ, ಸಾಕಷ್ಟು ಕೆಲಸಗಳಿವೆ, ಈ ಕೆಲಸಗಳ ನಡುವೆ ಯಾಕೆ ವಿವೇಕಾನಂದರ ರಥಯಾತ್ರೆಗೆ ಇಷ್ಟು ಗೌರವ ಕೊಟ್ಟು ಎಲ್ಲ ಕೆಲಸವನ್ನು ಬಿಟ್ಟು ಇದರಿಂದ ನಾವೆಲ್ಲ ತರುಣರು ಬಿದ್ದಿದ್ದೀವಿ ಅಂತಂದ್ರೆ ಒಂದೇ ಒಂದು ಕಾರಣ ಮಿತ್ರರೇ. ಕಾರಣ ಏನ್ ಗೊತ್ತೇನು, ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ಪತ್ರಕರ್ತ ಕೇಳ್ತಾನೆ, ಸ್ವಾಮೀಜಿ ನಿಮ್ಮ ದರಿದ್ರ ಭಾರತದಿಂದ ಇಲ್ಲಿಗೆ ಬಂದಿದ್ದೀರಿ, ಸಿರಿವಂತ ದೇಶವನ್ನ ನೋಡಿದಿರಿ, ಈಗ ವಾಪಸ್ ನಿಮ್ ದರಿದ್ರ ಭಾರತಕ್ಕೆ ಹೋಗುವಾಗ ನಿಮ್ಗೇನ್ ಅನ್ನಿಸ್ತಿದೆ ಅಂತ ಕೇಳಿ. ಸಿಂಧಿಗೆಯವ್ರು ಯಾರಿಗಾದ್ರೂ ಬೆಂಗಳೂರಲ್ಲಿ ಒಂದು ದೊಡ್ಡ 5-star ಹೋಟೆಲ್ ಅಲ್ಲಿ ರೂಮ್ ಮಾಡಿಕೊಟ್ಟು ಆರಾಮಾಗಿ ಒಂದು 6 ತಿಂಗಳು ಅಲ್ಲೇ ಇದ್ಮೇಲೆ ಅಯ್ಯೋ ನಿಮ್ ಸಿಂಧಿಗೆ ಕೆಟ್ಟದಾಗಿದೆಯಲ್ಲೋ, ನೀನ್ ಇಲ್ಲೇ ಇದ್ಬಿಡು ಅಂತಂದ್ರೆ ಬಹುಶಃ ನಮ್ಮ ಹುಡುಗರು ಕರೆಕ್ಟ್ ಆಗಿದೆ ಸರ್, ಆರಾಮಾಗಿ ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಹೇಳ್ತಾ ಇದ್ರೆ ಬಹಳ ಪುಣ್ಯ. ಸ್ವಾಮಿ ವಿವೇಕಾನಂದರಿಗೆ ಅಂಥ ವೈಭವಯುತವಾದ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ವಿವೇಕಾನಂದರಿಗೆ ವಾಪಸ್ ನಿಮ್ ದರಿದ್ರ ಭಾರತಕ್ಕೆ ಹೋಗ್ತಾ ಇದ್ದೀರಿ ಏನ್ ಅನ್ಸುತ್ತೆ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದ ಏನಂದ್ರು ಗೊತ್ತಾ, ಹೌದಪ್ಪ ನನ್ನ ಭಾರತದಿಂದ ಅಮೆರಿಕಕ್ಕೆ ಬರಬೇಕಾದ್ರೆ ನನ್ನ ಭಾರತವನ್ನ ಪೂಜ್ಯ ಭಾರತ ಅನ್ಕೊಂಡ್ ಬಿಟ್ಟಿದ್ದೆ, ಆದ್ರೆ ನಿಮ್ಮ ಭೋಗ ಭೂಮಿಯಲ್ಲಿ ತಿರುಗಾಡಿದ್ಮೇಲೆ ಗೊತ್ತಾಯ್ತು ನನ್ನ ಭಾರತ ಬರೀ ಪೂಜ್ಯ ಅಷ್ಟೇ ಅಲ್ಲ, ನನ್ನ ಭಾರತದ ಮಣ್ಣಿನ ಕಣಕಣವೂ ಪವಿತ್ರ, ನನ್ನ ಭಾರತದ ಗಾಳಿ ಪವಿತ್ರ, ನನ್ನ ಭಾರತದ ನೀರು ಪವಿತ್ರ, ನನ್ನ ಪಾಲಿಗೆ ತೀರ್ಥಕ್ಷೇತ್ರ ಅಂತಿದ್ರೆ ಅದು ನನ್ನ ಭಾರತ ಮಾತ್ರ ಅಂತ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಅಂದ್ರಲ್ಲ, ಅದು ಸ್ವಾಮಿ ವಿವೇಕಾನಂದರು ಅವರ ದೇಶಭಕ್ತಿಯ ಲವಲೇಶದಷ್ಟಾದ್ರೂ ನಮ್ಗೇನಾದ್ರೂ ಬಂದ್ಬಿಡ್ತು ಅಂತಂದ್ರೆ ಅದ್ಭುತವಾಗಿ ಬಿಡುತ್ತೆ. ಅವರ ಆ ದೇಶಭಕ್ತಿಯನ್ನು ಕಂಡೇ ಈ ರಥದಲ್ಲಿ ಮುಂದೆ ಕೂರಿಸಿರುವಂತಹ ಹೆಣ್ಮಗಳು ನಿಂತಿದ್ದಾಳಲ್ಲ ಒಬ್ಬ ಹೆಣ್ಮಗಳು, ಅಕಸ್ಮಾತ್ ರಥ ಕೊನೆವರೆಗೂ ಇದ್ರೆ ಕೊನೆವರೆಗೂ ಆ ಹೆಣ್ಮಗಳನ್ನ ಒಂದ್ಸಲ ನೋಡ್ಕೊಂಡು ಹೋಗಿ, ಅನೇಕರಿಗೆ ಆ ಹೆಣ್ಮಗಳ ಪರಿಚಯವೇ ಇಲ್ಲ. ಅವಳ ಹೆಸರು ಸೋದರಿ ನಿವೇದಿತ ಅಂತ, ನಮ್ ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಅವಳ ಹೆಸರಿಲ್ಲ, ನಮ್ ಯಾವ ಟಿವಿ ಚಾನೆಲ್ಗಳು ಅವಳ ಬಗ್ಗೆ ಸೀರಿಯಲ್ ಮಾಡ್ಲಿಲ್ಲ. ಅವಳು ಯಾರು ಗೊತ್ತೇನು, ಐರ್ಲೆಂಡಿನ ಹೆಣ್ಮಗಳು, ವಿವೇಕಾನಂದರ ಮಾತುಗಳನ್ನ ಕೇಳಿ ವಿವೇಕಾನಂದರ ಪ್ರವಚನಕ್ಕೆ ನೆಲದ ಮೇಲೆ ಕಾಲು ಮಡಿಸ್ಕೊಂಡು ಕೂತಿರ್ತಿದ್ದಂತ ಹೆಣ್ಮಗಳು. ಒಂದ್ಸಲ ವಿವೇಕಾನಂದರ ಮಾತುಗಳನ್ನ ಕೇಳ್ತಾ ವಿವೇಕಾನಂದರು ಭಾರತದ ಬಗ್ಗೆ ವರ್ಣಿಸೋದನ್ನ ಕೇಳಿ ಅವಳು ಕೇಳಿದ್ಲು, ಸ್ವಾಮೀಜಿ ನಾನು ನಿಮ್ ಭಾರತಕ್ಕೆ ಬರ್ತೀನಿ, ನಾನು ನಿಮ್ ಭಾರತದ ಜನರ ಸೇವೆ ಮಾಡಬೇಕು, ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿ. ಸ್ವಾಮಿಗೆ ಆಕ್ಚುಲಿ ಇಷ್ಟ ಆಯ್ತು ಕರ್ಕೊಂಡು ಬರಬೇಕು ಅಂತ. ಆದ್ರೆ ಈ ದೇಶದಲ್ಲಿ ಒಂದು ಪ್ರಾಬ್ಲಮ್ ಇದೆಯಲ್ಲ, ಪ್ರಾಬ್ಲಮ್ ಏನು, ಯಾರಾದ್ರೂ ನಿಮ್ ಮನೆಗೆ ಬಿಸ್ಕೆಟ್ ಕೊಡ್ಲಿಕ್ಕೆ ಬರ್ತೀನಿ ಅಂದ್ರೆ ನೀವು 3 ದಿನದಿಂದ ಊಟ ಮಾಡ್ಲಿಲ್ಲ, ಬಿಸ್ಕೆಟ್ ಕೊಡ್ಲಿಕ್ಕೆ ನಿಮ್ ಮನೆಗೆ ಬರ್ತೀನಿ ಅಂತಂದ್ರೆ ಮನೆಗೆ ಸೇರಿಸೋ ಮುಂಚೆ ಯಾವ ಜಾತಿ ನಿಂದು ಅಂತ ಕೇಳ್ತೀನಿ, ಅವನ್ ಜಾತಿ ಕೇಳ್ಕೊಂಡು ಒಳಗ್ ಬಿಡ್ತೀನಿ. ಮತ್ ನಾವು ಹೇಗಿದ್ದೀವಿ ಅಂತಂದ್ರೆ ಏನಾದ್ರೂ ಕೊಡೋಕ್ಕಿಂತ ಮುಂಚೆ ನಮ್ ಜಾತಿಯವನಾದ್ರೆ ಕೊಡೋಣ ಅಂತ ಯೋಚನೆ ಮಾಡಿಕೊಂಡೇ ಜಾತಿಯ ಸಂಘಟನೆಗಳನ್ನ ನಾವು ಆಲೋಚನೆ ಮಾಡ್ತಿರುವಾಗ ವಿವೇಕಾನಂದರು ಹೇಳ್ತಾರೆ, ಈ ಜಾತಿಯವರನ್ನ ಮತ್ತೊಂದು ಜಾತಿಯವರೇ ಬಿಡದೆ ಇರುವಾಗ ಮತ್ತೊಂದು ದೇಶದ ಹೆಣ್ಮಗಳು ಸೇವೆ ಮಾಡ್ಲಿಕ್ಕೆ ಬಂದ್ರೆ ಈ ದೇಶದ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರ? ಸ್ವಾಮೀಜಿಗೆ ಬಹಳ ಟೆನ್ಷನ್ ಇತ್ತು, ವಾಪಸ್ ಬಂದ್ಬಿಟ್ರು ಭಾರತಕ್ಕೆ, ಅವಳು ಕರ್ಕೊಂಡೇ ಬರಲಿಲ್ಲ. ಅವಳು ಪದೇ ಪದೇ ಪತ್ರ ಬರೀತಿದ್ಲು, ನಾನ್ ಬರಬೇಕು ಭಾರತಕ್ಕೆ, ನಾನ್ ಬರಬೇಕು ಭಾರತಕ್ಕೆ, ಬರಬೇಕು ಭಾರತಕ್ಕೆ. ಅವಳು ತುಡಿತ ನೋಡಿ ಸ್ವಾಮಿ ವಿವೇಕಾನಂದರು ವಾಪಸ್ ಉಲ್ಟಾ ಪತ್ರ ಬರೆದ್ರು, ಬಾ ಭಾರತ. ಆದ್ರೆ 2 ಕಂಡೀಷನ್ ಇದೆ. ಮೊದಲನೇ ಕಂಡೀಷನ್, ನನ್ನ ಭಾರತವನ್ನ ನೀನ್ ಬೈಯುವಂತಿಲ್ಲ, ಇಲ್ಲಿ ಜನ ಬಟ್ಟೆ ಸರಿಯಾಗಿ ಹಾಕಲ್ಲ, ರೋಡ್ ಸರಿ ಇಲ್ಲ, ಕೊಳಕಾಗಿದೆ, ಅದಿದೆ ಇದಿದೆ, ಬೈಯುವಂತಿಲ್ಲ. ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗೋಗಿದೆ ನಮ್ಗೆ, ಬಾಯಿ ಮುಚ್ಕೊಂಡು ಇರೋದಿದ್ರೆ ಭಾರತಕ್ಕೆ ಬಾ. ಏನ್ ಚೆನ್ನಾಗಿದ್ದಾರೆ ಸ್ವಾಮೀಜಿ ಕಂಡೀಷನ್. 2 ಕಂಡೀಷನ್ ಏನ್ ಗೊತ್ತಾ, 2 ಕಂಡೀಷನ್ ಸ್ವಾಮೀಜಿ ಹೇಳ್ತಾರೆ, ನೋಡು ಮಾರ್ಗರೇಟ್, ಮಾರ್ಗರೇಟ್ ನೋಬಲ್ ಅಂತ ಅವಳ ಹೆಸರು, ನೋಡು ಮಾರ್ಗರೇಟ್, ನೀನು ಭಾರತಕ್ಕೆ ಬರೋದಾದ್ರೆ ಇಲ್ಲಿನ ಜನರಿಗೆ ಕಲಿಸ್ಲಿಕ್ಕೆ ಅಂತ ಬರಬೇಡ, ಇಲ್ಲಿನ ಜನರಿಗೆ ನಿಮ್ಮೆಲ್ರಿಗೂ ಕಲಿಸ್ಲಿಕ್ಕೆ ಸಾಕಷ್ಟಿದೆ, ಕಲಿಲಿಕ್ಕೋಸ್ಕರ ಭಾರತಕ್ಕೆ ಬರೋದಿದ್ರೆ ಬಾ, ಕಲಿಸ್ಲಿಕ್ಕಾದ್ರೆ ಬರಲೇಬೇಡ ನೀನು ಅಂತಂದ್ರು ಸ್ವಾಮಿ ವಿವೇಕಾನಂದರು. ಇದು ಭಾರತದ ಮೇಲೆ ಅವರಿಗಿದ್ದ ಅಭಿಮಾನ. ಒಂದೇ ಒಂದು ಕ್ಷಣ ವಿದೇಶಿಯರ ಎದುರಿಗೆ ತನ್ನ ದೇಶವನ್ನ ಬಿಟ್ಕೊಡ್ಲಿಲ್ಲ ಸ್ವಾಮೀಜಿ. ಅವಳು ಭಾರತಕ್ಕೆ ಬಂದು ಸ್ವಾಮೀಜಿ ಮಾತು ಕೇಳಿ, ಸ್ವಾಮೀಜಿ ಅವ್ರಿಗೆ ಹೇಳಿದ್ರು, ಮಗು ನೀನು ಭಾರತದಲ್ಲಿ ಸೇವೆ ಮಾಡಬೇಕು ಅಂದ್ರೆ ಮೊದಲು ಭಾರತೀಯಳಾಗಬೇಕು.
ತುಂಬಾ ಜನ ಹೆಣ್ಮಕ್ಳು ತಾಯಂದ್ರೆ ನಾವಿದ್ದೀವಿ, ನಾನು ನೀವು ಸೇರಿದಂತೆ ಎಲ್ಲರೂ ಇದ್ದೀವಿ. ಸ್ವಾಮೀಜಿನ ಅವಳು ಕೇಳ್ತಾಳೆ ಏನ್ ಮಾಡಬೇಕು. ಅವರಂದ್ರು ಈ ದೇಶದಲ್ಲಿ ಒಬ್ಬ ಆರ್ಥೋಡಾಕ್ಸ್ ಸಂಪ್ರದಾಯಬದ್ಧ ಹೆಣ್ಣು ಮಗಳು ಹೇಗೆ ಬದುಕ್ತಾಳೋ ಹಾಗೆ ನೀನು ಬದುಕಿದ್ರೆ ಅವಾಗ ಮಾತ್ರ ಈ ದೇಶ ಜನ ನಿನ್ನವರು ಸ್ವೀಕರಿಸ್ತಾರೆ. ಹೆಂಗ್ ಬದುಕಬೇಕು? ಬೆಳಗ್ಗೆ 4 ಗಂಟೆಗೆ ಇಡಬೇಕು, ತಣ್ಣೀರು ಸ್ನಾನ ಮಾಡಬೇಕು, ಮಡಿ ಉಡಬೇಕು, ಜಪ ತಪ ಧ್ಯಾನಗಳನ್ನು ಮಾಡಬೇಕು, ಏನೋ ಒಂದಷ್ಟು ಫಲಹಾರ ಸ್ವೀಕರಿಸಬೇಕು, ಮತ್ತೆ ರಾಮಾಯಣ ಮಹಾಭಾರತಗಳನ್ನು ಅಧ್ಯಯನ ಮಾಡಬೇಕು, ಸಂಜೆ ಮತ್ತೆ ಭಜನೆ ಜಪ ಧ್ಯಾನ ಮಾಡಿ ರಾತ್ರಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಹೇಳಬೇಕು. ಈ ತರದ ರುಟೀನ್ ಮಾಡಬೇಕು ನಾನು ಹೇಳುವರು. 3-4 ತಿಂಗಳ ಕಾಲ ಈ ಹೆಣ್ಣುಮಗು ಮನೆಯಿಂದ ಆಚರಣೆ ಬರ್ತಿಲ್ಲ. ಹೆಂಗಿತ್ತು ಗೊತ್ತಾ? ರವೀಂದ್ರನಾಥ್ ಠಾಗೂರ್ ಹೇಳ್ತಾರೆ, ಸತಿ ಪಾರ್ವತಿ ಶಿವನನ್ನ ಪಡ್ಕೊಳ್ಳಿಕ್ಕೆ ಎಂತ ತಪಸ್ಸು ಮಾಡಿದ್ಲೋ, ಭಾರತವನ್ನ ಒಲಿಸಿಕೊಳ್ಳಿಕ್ಕೆ ಅಕ್ಕ ನಿವೇದಿತ ಅಂತದ್ದೇ ತಪಸ್ಸು ಮಾಡಿದ್ಲು ಅಂತ ಗುರುದೇವ ರವೀಂದ್ರನಾಥ್ ಠಾಗೂರ್ ಬರಲು. ಅಕ್ಕ ಆನಂತರ ಮನೆಯಿಂದ ಆಚೆ ಬರಬೇಕಾದಾಗ ದೇಶ ಜನ ಹೆಂಗ್ ಸ್ವೀಕಾರ ಮಾಡಿದ್ರು ಗೊತ್ತಾ? ಮನೆಗೆ ಸೇರಿಸೋದಿರ್ಲಿ, ದೊಡ್ಡ ದೊಡ್ಡ ಮೇಲ್ವರ್ಗದವರು ಅಂತ ಅನ್ನಿಸ್ಕೊಂಡವರು ಅಕ್ಕನನ್ನ ದೇವರ ಕೋಣೆ ಕರ್ಕೊಂಡು ಹೋಗಿ ನಿಲ್ಲಿಸಿ ತಮ್ಮ ಮನೆಯವರನ್ನೆಲ್ಲ ಕರೆಸಿ ಅಕ್ಕನಿಗೆ ನಮಸ್ಕಾರ ಮಾಡಿ ಸಾಕ್ಷಾತ್ ದೇವತೆಯವಳು ಅಂತ ಅಕ್ಕನನ್ನ ಗೌರವಿಸುವ ಮಟ್ಟಿಗೆ ಅಕ್ಕ ಈ ದೇಶಕ್ಕೆ ದೇಶದವಳಾಗ್ಬಿಟ್ಟು ಎಷ್ಟು ಕೆಲಸ ಮಾಡಿದ್ದು ಗೊತ್ತಾ ಮಿತ್ರರೆ? ನನಗೆ ಅಕ್ಕನ ಬಗ್ಗೆ ಅಕ್ಕನ ಪುಸ್ತಕ ಓದುವಾಗ್ಲೆಲ್ಲ ಉತ್ತರ ಕರ್ನಾಟಕ ಬಹಳ ನೆನಪಾಗ್ಬಿಡುತ್ತೆ. ಉತ್ತರ ಕರ್ನಾಟಕ ಬಹುಶಃ ಬೆಂಗಳೂರಿಗೆ ಜ್ಞಾನದಲ್ಲಿ ಕಾಂಪೀಟ್ ಮಾಡದೇ ಇರ್ಬೋದು, ಬೆಂಗಳೂರಿನಷ್ಟು ದೊಡ್ಡ ದೊಡ್ಡ ಕಾಲೇಜ್ ಇಲ್ಲದೆ ಇರ್ಬೋದು, ಬೆಂಗಳೂರಿನಷ್ಟು ರ್ಯಾಂಕ್ ತಗೊಳ್ಳೋ ವಿದ್ಯಾರ್ಥಿಗಳು ಇಲ್ಲಿ ಸಿಗದೇ ಇರ್ಬೋದು. ಆದ್ರೆ ಹೃದಯದಲ್ಲಿ ಉತ್ತರ ಕರ್ನಾಟಕವನ್ನ ಕಾಂಪೀಟ್ ಮಾಡ್ಲಿಕ್ಕೆ ದಕ್ಷಿಣ ಕರ್ನಾಟಕದವರು. ನಾನು ಉತ್ತರ ಕರ್ನಾಟಕದಲ್ಲಿ ಇದೀನಿ ಅಂತೆಲ್ಲ ಹೇಳೋದು, ನಾನು ಎಲ್ಲಿಗೆ ಹೋದ್ರು ಈ ಮಾತನ್ನು ಹೇಳ್ತೀನಿ. ನಂಗೆ ಬಹಳ ಚೆನ್ನಾಗಿ ನೆನಪಿದೆ, ನಂಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅಕ್ಕ ಈ ತರದ ಉಲ್ಲೇಖ ಬರಿತಾಳಲ್ಲ, ನಾನು ನಿಮ್ಗೆ ಈ ತರದ 100 ಘಟನೆಗಳನ್ನ ಉಲ್ಲೇಖ ಮಾಡಬಲ್ಲೆ. ಅಕ್ಕ ಶ್ಯಾಮವ ಬಂದಾಗ ಒಂದ್ ಕಡೆ ಸರ್ವಿಸ್ ಮಾಡ್ಲಿಕ್ಕೆ ಹೋದ್, ಆ ಮನೆಗೆ ಹೋಗ್ತಾಳೆ, ಮನೆಯಲ್ಲಿ ಊಟ ಮಾಡದೆ ಎಲ್ಲರೂ ಇರ್ತಾರೆ ಅಂತ ಕೈ ತುಂಬ ಬಿಸ್ಕೆಟ್ಸು ಚಾಕ್ಲೇಟ್ಸ್ ಎಲ್ಲ ತಗೊಂಡು ಅಕ್ಕ ಹೋಗಿದ್ದಾಳೆ. ಒಂದ್ ಮನೆಗೆ ಹೋಗಿ ನೋಡ್ತಾಳೆ, ತಾಯಿ ಸಾಯೋ ಸ್ಥಿತಿಯಲ್ಲಿದ್ದಾಳೆ, ಮಗ ಮಾತ್ರ ದಷ್ಟಪುಟ್ಟವಾಗಿ ಗುಂಡು ಕಲ್ಲಿನ ತರ ಇದ್ದಾನೆ. ಅಕ್ಕನಿಗೆ ಗಾಬರಿ ಆಯ್ತು. ಅಕ್ಕ ಕೇಳಿದ್ಲು, ಅಲ್ಲ ಕಣಮ್ಮ ನೀನ್ ನೋಡಿದ್ರೆ ಸಾಯೋ ತರ ಇದೆಯಾ, ನಿನ್ನ ಮಗ ನೋಡಿದ್ರೆ ಗುಂಡು ಕಲ್ಲಿ ನಿಂತಿದ್ದಾನಲ್ಲ. ಹಂಗಂದ ತಕ್ಷಣ ಅಕ್ಕ ಆ ತಾಯಿ ಹೇಳಿದ್ನಂತೆ, ತುಂಬಾ ಜನ ಬಂದು ಏನೇನೋ ಕೊಡ್ತಾರೆ, ನಾನು ನನ್ನ ಮಗನ್ ಬಿಟ್ಟು ಹೇಗೆ ತಿನ್ಲಿ ಅಂತ ಎಲ್ಲವನ್ನು ನನ್ನ ಮಗನಿಗೆ ಕೊಟ್ಬಿಡ್ತೀನಿ, ಮುಂದಿನ ಪೀಳಿಗೆ ಅವನು ಚೆನ್ನಾಗಿರ್ಲಿ ಅಂತ ನನ್ನ ತ್ಯಾಗಕ್ಕೆ ನಾನು ಸಿದ್ಧ ಅಂತ ತಾಯಿ ಹೇಳಿದ್ನಂತೆ. ಇವಳು ಆಯ್ತಮ್ಮ ಅಂತೇಳಿ ಸುಮ್ಮನಾಗೋದ್ರ ವೇಳೆಗೆ ಒಳಗೆ ಕೋಣೆಯಿಂದ ಯಾರೋ ಮುಲುಗುತ್ತಾ ಇರೋದು ಕೇಳಿಸ್ತಂತ ಅವಳಿಗೆ. ಒಳಗೋಗಿ ನೋಡಿದ್ರೆ ಇನ್ನೊಬ್ಬ ಮಗ ಸಣ್ಣಾಗಿ ಸಾಯೋ ಸ್ಥಿತಿಯಲ್ಲಿದ್ದಾನೆ. ಇವಳು ತಾಯಿನ ಕೇಳಿದ್ದು, ಏನಾಯ್ತಮ್ಮ ಈ ಮಗ ನೋಡಿದ್ರೆ ಸಾಯೋ ಸ್ಥಿತಿಯಲ್ಲಿದ್ದಾನೆ, ಇವ್ನು ಹಿಂಗಿದ್ದಾನೆ ಅಂತಂದ್ರೆ, ಆಗ ತಾಯಿ ಹೇಳಿದ್ನಂತೆ, ನಾನು ನನಗೆ ಯಾರಾದ್ರೂ ತಂದು ಕೊಟ್ಟಿದ್ದಿನ 2 ಪಾಲ್ ಮಾಡಿ ಇವರಿಬ್ಬರಿಗೂ ಕೊಡ್ತೀನಿ, ಅವನ್ ದೊಡ್ಡಣ್ಣ ತನ್ನ ತಮ್ಮ ಎಲ್ಲ ತಿನ್ಲಿ ಅಂತ ತನ್ನದನ್ನು ತ್ಯಾಗ ಮಾಡಿ ತಮ್ಮನಿಗೆ ಕೊಟ್ಬಿಡ್ತಾನೆ ಅಂತ ಆ ತಾಯಿ ಹೇಳಿದಾಗ ಅಕ್ಕ ಕಣ್ಣೀರಿಡ್ತಾಳೆ. ಕಣ್ಣೀರಿಟ್ಟು ಏನ್ ಮಾಡ್ತಾಳೆ ಗೊತ್ತಾ? 3 ಜನರನ್ನು ಎದುರಿಗೆ ಕೂರಿಸಿ 3 ಜನರಿಗೆ ತಾನೇ ತಿನ್ನಿಸಿ ವಾಪಸ್ ಬರ್ತಾಳೆ. ಈ ಘಟನೆ ಅಕ್ಕ ಹೇಳಿದ್ದು ಭಾರತದಲ್ಲ, ಅಕ್ಕ ಅಮೆರಿಕದಲ್ಲಿ ನಿಂತ್ಕೊಂಡು ಹೇಳ್ತಾಳೆ. ಯಾವ ದೇಶದಲ್ಲಿ ತನ್ನ ಮಕ್ಕಳನ್ನು ಉಳಿಸಬೇಕು ಅಂತ ತಾಯಿ ತನ್ನನ್ನು ಅರ್ಪಿಸಿಕೊಳ್ಳಿಕ್ಕೆ ಸಿದ್ಧಳಾಗ್ತಾಳೋ, ಯಾವ ದೇಶದಲ್ಲಿ ತಮ್ಮನನ್ನು ಉಳಿಸ್ಲಿಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಡ್ಲಿಕ್ಕೆ ಅಣ್ಣ ಸಿದ್ಧನಾಗ್ತಾನೋ ಅಂತ ಶ್ರೇಷ್ಠ ದೇಶ ಭಾರತ. ಭಾರತವನ್ನ ಬೈಯುವ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ಲ ಅಂತ ಅಕ್ಕ ಹೇಳ್ತಾಳೆ. ಅಕ್ಕ ಹಿಂದೂ ತರುಣರಿಗೆ ಸೇರಿದಾಗ ಏನ್ ಹೇಳ್ತಾಳೆ ಗೊತ್ತಾ? ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತ ಯಾವ ತಪ್ಪನ್ನು ನೀವ್ ಯಾರು ಮಾಡ್ಲಿಲ್ಲ, ಯಾವ ಕಾರಣಕ್ಕೂ ಜಗತ್ತಿನ ಮುಂದೆ ತಲೆ ತಗ್ಗಿಸ್ಕೊಂಡು ನಿಲ್ಬೇಡಿ ಅಂತ ಅಕ್ಕ ಹೇಳ್ತಾಳೆ. ಮಿತ್ರರೆ, ಈ ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕೆ ಅಕ್ಕನ ಕೊಡುಗೆ ಎಷ್ಟಿತ್ತು ಅಂತಂದ್ರೆ, ಯಾವ್ದಾದ್ರೂ ಕ್ರಾಂತಿಕಾರಿಗಳು ಜೈಲಿಗೆ ಹೋದ್ರೆ ಅವರನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ತಾನು ಕೂಡಿಟ್ಟಿದ್ದ ಹಣದಿಂದ ಜಾಮೀನು ಕೊಡ್ತಾ ಇದ್ದವಳು ಅಕ್ಕ. ಯಾವ್ದಾದ್ರೂ ಕ್ರಾಂತಿಕಾರಿಗಳು ಜೈಲಿಗೆ ಹೋದ್ರೆ ಅವ್ರು ನಡೆಸ್ತಾ ಇದ್ದ ಪತ್ರಿಕೆಯನ್ನ ನಡೆಸ್ತಾ ಇದ್ದವಳು ಅಕ್ಕ. ಅಕ್ಕನಿಗೆ ಹುಷಾರಿಲ್ಲದೆ ಮಲ್ಕೊಂಡಿದ್ದಾಗ ಬಹಳ ಜನರಿಗೆ ಗೊತ್ತಿಲ್ಲ ಯಾಕೆ ಅಕ್ಕನನ್ನು ಕಂಡ್ರೆ ಅಷ್ಟು ಹುಚ್ಚು ಅಂತಂದ್ರೆ, ನಾನು ಬಹಳ ಬಾರಿ ನಾನು ಅನ್ಕೊಳ್ತಿರ್ತೀನಿ ಅಕ್ಕನನ್ನ ಈ ದೇಶ ಜನರಿಗೆ ಪರಿಚಯಿಸ್ಬಿಟ್ರೆ ನಾವು ಬದುಕಿದ್ದು ಸಾರ್ಥಕ ಅಂತ. ಯಾಕಂದ್ರೆ ಯಾವುದೋ ದೇಶದಿಂದ ಬಂದು ಈ ದೇಶದಲ್ಲಿ ಇಟ್ಟು ಕೆಲಸ ಮಾಡಿದ್ರಲ್ಲ. ಅವಳಿಗೆ ಹುಷಾರಿಲ್ಲದೆ ಮಲ್ಕೊಂಡಿದ್ದಾಗ, ಮೈ ಮೇಲಿನ ಪ್ರಜ್ಞೆ ಕಳ್ಕೊಂಡಿದ್ದಾಗ, ಅವಳ ಪದತಲದಲ್ಲಿ ಕುಳಿತುಕೊಂಡು ಅವಳ ಆರೈಕೆ ನೋಡ್ತಾ ಇದ್ದವ್ರು ಯಾರು ಗೊತ್ತಾ? ಕಾಂಗ್ರೆಸ್ಸಿನ ಅತ್ಯಂತ ಶ್ರೇಷ್ಠ ನಾಯಕರಾಗಿದ್ದಂತ ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಅವರು ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರನ್ನು ಕರೆದು ಹೇಳಿದ್ರಂತೆ, ಅಕ್ಕ ಈ ದೇಶದ ಆಸ್ತಿ, ಅಕ್ಕ ಈ ದೇಶದ ಆಸ್ತಿ, ಅವಳ ಆರೋಗ್ಯ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ, ಇಬ್ಬಿಬ್ರು ರುಟೀನ್ ಮಾಡ್ಕೊಂಡು ಬಂದು ಅಕ್ಕನ ನೋಡ್ಕೊಳ್ಳಿ ಅಂತ ಕಂಡೀಷನ್ ಹಾಕಿದ್ರು. ಇದು ಭಾರತ ಅವಳಿಗೆ ಕೊಟ್ಟಂತ ಗೌರವ. ಆದ್ರೆ ದುರ್ದೈವ ಏನ್ ಗೊತ್ತೇ, ನಿವೇದಿತ ನೆನಪಿಸ್ಕೊಳ್ಳೋರು ಯಾರಿದ್ದಾರೆ?
ಅವಳ ಹೆಸರೇ ವಿವೇಕಾನಂದರು ಕೊಟ್ಟಿದ್ದವಳಿಗೆ. ಏನಕ್ಕೆ ಹೆಸರು ಕೊಟ್ರಂತ ಗೊತ್ತಾ? ನಿವೇದಿತಾ ಅಂತ. ನಿವೇದಿತಾ ಅಂತಂದ್ರೆ ನೀನು ತಾಯಿ ಭಾರತಿಗೆ ನಿವೇದನೆಯಾಗುವ ಪುಷ್ಪ ಆಗಬೇಕು ಅಂತ ನಿವೇದಿತಾ ಅಂತ ಹೆಸರು ವಿವೇಕಾನಂದರಿಗೆ ಇಟ್ಟಿದ್ದಂತೆ, ವಿವೇಕಾನಂದರು ಇಟ್ಟಿದ್ದಂತೆ. ಮಿತ್ರ, ಆ ಹೆಸರಿಗೆ ಸಾರ್ಥಕವಾದ್ಲು. ಆದ್ರೆ ನಿವೇದಿತಾ ಪರಿಚಯವೇ ನಮ್ಗೆ ಯಾರಿಗೂ ಇಲ್ಲ. ನಮ್ಗೆ ಮದರ್ ತೆರೆಸಾ ಚೆನ್ನಾಗಿ ಗೊತ್ತು. ಸೇವೆ ಅಂದ ತಕ್ಷಣ ಮದರ್ ತೆರೆಸಾ ನೆನ್ಪು ಮಾಡ್ಕೊಳ್ತೀವಿ. ಸರ್ಕಾರಿ ಕಚೇರಿಗಳಲ್ಲೂ ಫೋಟೋ ಹಾಕ್ತೀವಿ, ಫೈನ್. ಯಾರ್ಯಾರ ಇಚ್ಛೆ ಹೆಂಗಿದೆಯೋ ಫೈನ್. ಆದ್ರೆ ಇದೇ ಮದರ್ ತೆರೆಸಾ ಜಗತ್ತಿನ ಮುಂದೆ ನಿಂತ್ಕೊಂಡು ಏನ್ ಹೇಳ್ತಿದ್ರು ಗೊತ್ತಾ? ಭಾರತೀಯರು ಅಯೋಗ್ಯರು, ತಮ್ಮ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ, ಡಸ್ಟ್ಬಿನ್ ಬಿಸಾಕ್ತಾರೆ, ಅಂತವ್ರನ್ನ ಸಾಕ್ಲಿಕ್ಕೋಸ್ಕರ ನೀವು ದುಡ್ಡು ಕೊಡಿ ಅಂತ ಭಾರತವನ್ನ ಅತ್ಯಂತ ಕೀಳಾಗಿ ತೋರಿಸಿ ಆ ಮಕ್ಕಳಿಗೋಸ್ಕರ ದುಡ್ಡನ್ನು ತಗೊಂಡ್ ಬರ್ತಿದ್ರು. ಈ ದುಡ್ಡಲ್ಲಿ ಜಗತ್ನಲ್ಲಿ ಎಲ್ಲಾ ತಮ್ಮ ಬ್ರಾಂಚ್ ಅಂತ ಇರೋದು. ಆದ್ರೆ ಅಕ್ಕ ನಿವೇದಿತ ಏನ್ ಹೇಳ್ತಿದ್ಲು ಗೊತ್ತಾ? ಭಾರತದ ಅಭಿವೃದ್ಧಿಗೆ ನೀವೆಲ್ಲರೂ ದುಡ್ಡು ಕೊಡಬೇಕು. ಯಾಕೆ ದುಡ್ಡು ಕೊಡಬೇಕು ಅಂದ್ರೆ, 200 ವರ್ಷಗಳ ಕಾಲ ನಾಶ ಮಾಡಿದ್ದೀರಿ ಆ ಭಾರತವನ್ನ, ಪಾಪದ ಪ್ರಾಯಶ್ಚಿತ್ತಕ್ಕೆ ಉದ್ಧಾರ ಮಾಡುವ ಹೊಣೆಗಾರಿಕೆ ನಮ್ಮದ್ದೇ ಅಂತ ಅಕ್ಕ ಹೇಳ್ತಿದ್ರು ಇಂಗ್ಲೆಂಡ್ ಅಲ್ಲಿ ನಿಂತ್ಕೊಂಡು. ಇದು ಅಕ್ಕ ಭಾರತದ ಮೇಲೆ ಇಟ್ಟಿದ್ದಂತ ಗೌರವ. ಅಂದ್ರೆ ಸ್ವಾತಂತ್ರ್ಯ ನಂತರ ನಮ್ಗೆ ಹೆಂಗಾಗೋಯ್ತು ಗೊತ್ತಾ? ಯಾರ್ಯಾರು ನಿಜವಾಗ್ಲೂ ದೇಶವನ್ನ ಪ್ರೀತಿಸ್ತಾ ಇದ್ರೋ ಅವ್ರನ್ನೆಲ್ಲ ದೇಶದಿಂದ ದೂರ ಇಟ್ಟು, ಪಠ್ಯ ಪುಸ್ತಕಗಳಿಂದ, ಚಿಂತನಾ ಕ್ರಮಗಳಿಂದ ದೂರ ಇಟ್ಟು ದೇಶವನ್ನ ಒಡೆಯುವ ಚಿಂತನೆಗಳಿಗೆ ಬೆಲೆ ಕೊಡ್ತಾರೆ. ಮಿತ್ರ, ದೇಶವನ್ನು ಒಡೆಯೋದಕ್ಕೆ ಚಿಂತನೆ ಕಡಿಮೆ ಇದೆ ಅನ್ಕೊಂಡಿದ್ದೀರ? ನೀವತ್ತು ನೀವು ಬರೀ ಕರ್ನಾಟಕದಲ್ಲಿ ಕನ್ನಡ ಮತ್ತು ಹಿಂದಿ ಈ ಎರಡು ಪದಗಳನ್ನು ಇಟ್ಟರೆ ಕರ್ನಾಟಕದಲ್ಲಿ ಬೆಂಕಿ ಹಚ್ಚಬಹುದು. ನೀವು ಕರ್ನಾಟಕದಲ್ಲಿ ಜಾತಿಯ ಹೆಸರಲ್ಲಿ ಬೆಂಕಿ ಹಚ್ಚಬಹುದು. ನೋಡಿದ್ವಿ ನಾವು, ಒಂದೇ ಪಂಥಕ್ಕೆ ಸೇರಿದ ಎರಡು ಜಾತಿಗಳು ಕಿತ್ತಾಡುವಂತೆ ಮಾಡಲಾಯಿತು ಕರ್ನಾಟಕದಲ್ಲಿ. ನೀವು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇತ್ತೀಚೆಗೆ ಭೀಮಾ ಕೋರೆಗಾವ್ ಅನ್ನುವಂತ ದೊಡ್ಡ ಗಲಾಟೆ ಮಹಾರಾಷ್ಟ್ರದಲ್ಲಿ ನಡೀತು. ನೀವು ಕಳೆದ ಒಂದು ವಾರದ ಹಿಂದೆ ಗುಜರಾತ್ ಅಲ್ಲಿ ಒಂದು ಗಲಾಟೆ ನಡೀತು. ಗಲಾಟೆ ಏನ್ ಗೊತ್ತಾ? ಜಾತಿ ಅಲ್ಲ, ರಾಜ್ಯಗಳ ಹೆಸರಲ್ಲಿ ಗಲಾಟೆ. ಹೆಂಗೆ ಗಲಾಟೆ? ಮಹಾರಾಷ್ಟ್ರದವರು ಗುಜರಾತಿಗೆ ಬರಬಾರ್ದು, ಬಿಹಾರದವ್ರು ಗೋರಾಜ್ ಗುಜರಾತಿಗೆ ಬರಬಾರ್ದು. ಮಹಾರಾಷ್ಟ್ರದಲ್ಲಿ ಗಲಾಟೆ, ಗುಜರಾತ್ನವ್ರು ಮಹಾರಾಷ್ಟ್ರಕ್ಕೆ ಬರಬಾರ್ದು. ಏನ್ ಅವಸ್ಥೆ? ನಾವೆಲ್ಲರೂ ಒಂದೇ ಒಕ್ಕೂಟದಲ್ಲಿರುವಾಗ ಅಲ್ಲಿನವ್ರು ಇಲ್ಲಿ ಬರಬಾರ್ದು, ಇಲ್ಲಿನವ್ರು ಅಲ್ಲಿ ಹೋಗ್ಬಾರ್ದು, ಮತ್ ಎಲ್ಲಿರ್ಬೇಕು ಅನ್ನೋ ಪ್ರಶ್ನೆಗೆ ಯಾರ ಹತ್ರವೂ ಉತ್ತರ ಇಲ್ಲ. ಇಷ್ಟು ಹೊಡೆದೋ ಹೊಡೆದಾಕುವಂತ ಪ್ರಯತ್ನವ? ನಮ್ಮ ನಡುವೆ ಬೆಂಕಿ ಹಚ್ಚಲಿಕ್ಕೆ ಎಷ್ಟು ಪ್ರಯತ್ನಗಳನ್ನ ಕಳೆದ 70 ವರ್ಷಗಳಿಂದ ಮಾಡ್ತಿದ್ದಾರೆ ಅಂದ್ರೆ, ಮಿತ್ರರೇ, ಈಗ ಆ ಬೆಂಕಿ ಹಚ್ಚುವ ಎಲ್ಲ ಪ್ರಯತ್ನಗಳನ್ನ ಮೆಟ್ಟಿ ನಿಂತು ಭಾರತವನ್ನ ಏಕವಾಗಿ ಕಟ್ಟಿ ನಿಲ್ಲಿಸುವ ಸಾಧ್ಯವಾದರೆ ಅಖಂಡ ಭಾರತ ನಿರ್ಮಿಸುವ ಸಂಕಲ್ಪವನ್ನ ನಾವೆಲ್ಲರೂ ತೆಗೆದುಕೊಳ್ಬೇಕಾದಂತ ಅಗತ್ಯ ಇದೆ. ಬಹಳ ದೂರ ಏನಿಲ್ಲ, ಸಾವರ್ಕರ್ ಒಂದು ಮಾತು ಹೇಳಿದ್ರು, ಬಹಳ ಚೆನ್ನಾಗಿರೋ ಮಾತು. ಏನ್ ಹೇಳಿದ್ರು ಗೊತ್ತಾ? ಪಾಕಿಸ್ತಾನ ಡಿವೈಡ್ ಆಗುವಾಗ ಸಾವರ್ಕರ್ ತುಂಬಾ ವಿರೋಧ ಮಾಡಿದ್ರು. ಸಾವರ್ಕರ್ ಪಾಕಿಸ್ತಾನ ಡಿವಿಷನ್ಗೆ ಒಪ್ಪಿಕೊಂಡಿದ್ದು ಯಾರ ಕಾರಣಕ್ಕೋಸ್ಕರ ಗೊತ್ತಾ? ಅಂಬೇಡ್ಕರ್ ಅವರ ಕಾರಣಕ್ಕೆ. ಅಂಬೇಡ್ಕರ್ ತಮ್ಮ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಬರೀತಾರೆ, ಅವ್ರು ಹೇಳ್ತಾರೆ, ಶತ್ರುವನ್ನ ಒಳಗಿಟ್ಕೊಳ್ಳೋದು ಒಳ್ಳೇದು, ಹೊರಗಿಟ್ಕೊಳ್ಳೋದು ಒಳ್ಳೇದು ಅಂತ ಯೋಚನೆ ಮಾಡಿ ಅಂತ ಅಂಬೇಡ್ಕರ್ ಹೇಳಿದ ನಂತರ ಅವ್ರಿಗೆ ಅನ್ನಿಸ್ತು, ಕರೆಕ್ಟ್ ಅಲ್ಲ, ನಾವು ಈ ತರ ಇಟ್ಕೊಂಡು ಗಲಾಟೆ ಮಾಡ್ಕೊಳ್ಳೋಕ್ಕಿಂತ ಪ್ರತ್ಯೇಕ ರಾಷ್ಟ್ರ ಕೊಟ್ಬಿಡೋದು ಒಳ್ಳೇದು ಅಂತ ಒಪ್ಪಿಕೊಂಡ ಸಾವರ್ಕರ್ ಆಮೇಲೆ ಏನ್ ಹೇಳಿದ್ರು ಗೊತ್ತಾ? ಯಾವ ಪಾಕಿಸ್ತಾನ ಇದು? ಅನೇಕ ಶಕಸ್ಥಾನ ಹೂಣಸ್ಥಾನಗಳನ್ನ ನುಂಗಿ ನೀರ್ ಕುಡಿದಿರುವಂತ ಹಿಂದೂಸ್ತಾನಕ್ಕೆ ಈ ಜುಜುಬಿ ಪಾಕಿಸ್ತಾನ ಯಾವ? 50 ವರ್ಷಗಳ ಕಾಲ, ಇದು ಸಾವರ್ಕರ್ ಮಾತು, ನಾನು ಹೇಳ್ತಿರೋದಲ್ಲ, 50 ವರ್ಷಗಳ ಕಾಲ ಅಸಹ್ಯದ ಬದುಕು ನಡೆಸಿರುವಂತ ಪಾಕಿಸ್ತಾನ ಕೊನೆಗೊಂದು ದಿನ ತಾನೇ ಭಾರತದ ಕಾಲಿಗೆ ಬಿದ್ದು ದಯಮಾಡಿ ನಮ್ಮನ್ನ ಸೇರಿಸ್ಕೊಳ್ಳಿ ಅಂತ ಕೇಳಿಕೊಳ್ಳುವ ಕಾಲ ಬಹಳ ದೂರ ಇಲ್ಲ. ಒಂದು 50-60 ವರ್ಷದಲ್ಲಿ ಇದಾಗಬಹುದು ಅನ್ನೋ ಕಲ್ಪನೆಯನ್ನು ಅವ್ರು ಕೊಟ್ಟಿದ್ರು. ಮಿತ್ರರೇ, ಸ್ವಾತಂತ್ರ್ಯ ಬಂದು 70 ವರ್ಷದ ಹತ್ರ ಆಯ್ತು, ಮ್ಯಾಜಿಕ್ ಏನಾಗಿದೆ ಗೊತ್ತಾ? ಪಾಕಿಸ್ತಾನದ ಬದುಕು ನರಕ ಆಗಿದೆ. ಪಾಕಿಸ್ತಾನದ ಬದುಕು ಹೆಂಗಾಗಿದೆ ಅಂತಂದ್ರೆ, ಇಮ್ರಾನ್ ಖಾನ್ ಇವತ್ತಲ್ಲಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ, ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಆದ್ರೆ ಅವ್ರ ಹತ್ರ ಖರ್ಚು ಮಾಡ್ಲಿಕ್ಕೆ 90 ಪೈಸೆ ಇದೆ. ಇನ್ನೊಂದು 3 ತಿಂಗಳೊಳಗೆ ಪಾಕಿಸ್ತಾನ ದಿವಾಳಿ ಅಂತ ಘೋಷಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮೊನ್ನೆ ತಾನೇ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಗೆ ಪತ್ರ ಬರೆದು ಏನ್ ಕೇಳ್ಕೊಂಡಿದೆ ಗೊತ್ತಾ? ಪಾಕಿಸ್ತಾನ, ನೀವು ಇದುವರೆಗೂ ಕೊಟ್ಟ ಸಾಲವನ್ನ ತೀರಿಸೋದಕ್ಕೆ ನಮ್ಮ ಹತ್ರ ಆಗದೆ ಇರೋದ್ರಿಂದ ನಮ್ಮನ್ನ ದಿವಾಳಿ ಆದ ರಾಷ್ಟ್ರ ಅಂತ ಘೋಷಿಸಿ ಅಂತ ಪಾಕಿಸ್ತಾನ ಕೇಳ್ಕೊಂಡಿದೆ. ಎಲ್ಲಿ ಪಾಕಿಸ್ತಾನ ದಿವಾಳಿ ರಾಷ್ಟ್ರ ಅಂತ ಘೋಷಿಸಿ ಅಂತ ಕೇಳ್ಕೊಳ್ತಿದ್ರೆ, ಇಲ್ಲಿ ಹಿಂದೂಸ್ತಾನ ಜಗತ್ತಿನ 5ನೇ ಬೆಸ್ಟ್ ಎಕಾನಮಿ ಆಗಿ ನಿಂತುಕೊಂಡಿದ್ಯಲ್ಲ, ಇದು ಭಾರತದ ಸಾಮರ್ಥ್ಯ. ಎಲ್ಲಿ ಪಾಕಿಸ್ತಾನ? ಕಳೆದ 70 ವರ್ಷಗಳಿಂದ ಅದರ ಸೈಂಟಿಫಿಕ್ ಇನ್ವೆನ್ಷನ್ ಎಲ್ಲಿದೆ ಗೊತ್ತಾ? ಈ ದೇಶಕ್ಕೆ ಒಬ್ಬ ಭಯೋತ್ಪಾದಕನನ್ನು ನುಸುಳಿಸೋದಕ್ಕೆ ಸೈಂಟಿಫಿಕ್ ಇನ್ವೆನ್ಷನ್. ಆದ್ರೆ ನನ್ನ ದೇಶದ ವಿಜ್ಞಾನಿಗಳು ಎಲ್ಲಿವರೆಗೂ ಹೋದ್ರು ಗೊತ್ತಾ? ನಾವು ಚಂದ್ರನನ್ನ ದಾಟಿ ಮಂಗಳನ ಅಂಗಳನವರೆಗೂ ಹೋಗಿ ಅಲ್ಲಿಯೂ ವ್ಯೋಮನೌಕೆಯನ್ನು ಕಳಿಸುವ ಸಾಮರ್ಥ್ಯವನ್ನು ತೋರಿತ್ವಲ್ಲ, ಇದು ಭಾರತೀಯ ವಿಜ್ಞಾನಿಗಳ ಸಾಧನೆ, ಇದು ಭಾರತ ಬೆಳೆದಿರುವಂತ ರೀತಿ. ಇವತ್ತು ಮಿತ್ರ, ಯಾವ ಪಾಕಿಸ್ತಾನ? ನನ್ನ ದೇಶದ ಒಳಗೆ ನುಗ್ಗಿ ಕದ್ದು ಮುಚ್ಚಿ ಈ ದೇಶದ ಸೈನಿಕನೊಬ್ಬನ ಕತ್ತು ಕಡಿದುಕೊಂಡು ನಾವು ಕಡಿದ್ವಿ ಅಂತ ಖುಷಿ ಪಡುವಂತ ಪಾಕಿಸ್ತಾನ ಆದ್ರೆ
ರಾತ್ರಿ 12 ಗಂಟೆಗೆ ಈ ದೇಶದ ಸೈನಿಕರು ಪಾಕಿಸ್ತಾನದ ಗಡಿ ದಾಟಿ 3 ಕಿಲೋಮೀಟರ್ ಒಳಗೆ ಹೋಗಿ ಪಾಕಿಸ್ತಾನದ 40 ಭಯೋತ್ಪಾದಕರನ್ನ, 2 ಸೈನಿಕರನ್ನ ಕೊಂದು ಬೆಳಗಿನ ಜಾವ 4 ಗಂಟೆ ವೇಳೆಗೆ ವಾಪಸ್ ಬಂದು ಡೇರೆಯಲ್ಲಿ ಹಾಯಾಗಿ ಮಲ್ಕೊಳ್ಳುವಂತ ಸೈನಿಕರು ನನ್ನ ದೇಶದವರಲ್ಲ. ಇದು ಕೆಪಾಸಿಟಿ ಭಾರತ. ಮಜಾ ಹೇಳ್ತೀನಿ ನಿಮ್ಗೆ, ಸರ್ಜಿಕಲ್ ಸ್ಟ್ರೈಕ್ ಸುಮ್ಮನೆ ಅಲ್ಲ. ಈ ದೇಶದ ಕೆಲವು ಅಯೋಗ್ಯರು, ನಾನು ಈ ಪದವನ್ನು ಬಳಸ್ತೀನಿ, ಸೈನಿಕರಿಗೆ ಅವಮಾನ ಮಾಡಿದವರು ಅಯೋಗ್ಯರಿಗಿಂತ ಕಡೆ ಅವರು. ಅವರು ಸರ್ಜಿಕಲ್ ಸ್ಟ್ರೈಕ್ ಪ್ರೂಫ್ ಕೊಡಿ ಎಂದ್ರು. ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ಪ್ರೂಫ್ ಕೊಡಿ ಅಂತ ಅರವಿಂದ್ ಕೇಜ್ರಿವಾಲ್ ಇದ್ರು. ಪ್ರೂಫ್ ಕೊಡಿ ಅಂದಾಗ ಒಬ್ಬ ಸೈನಿಕ ಬಹಳ ಚೆನ್ನಾಗಿ ಟ್ವೀಟ್ ಮಾಡ್ದ, ಏನ್ ಹೇಳ್ದ ಗೊತ್ತಾ, ಸರ್ ನೆಕ್ಸ್ಟ್ ಸರ್ಜಿಕಲ್ ಸ್ಟ್ರೈಕ್ಗೆ ನಿಮ್ಮನ್ನೇ ಕರ್ಕೊಂಡು ಹೋಗ್ಬಿಡ್ತೀವಿ, ಬಂದ್ಬಿಡಿ. ಈಸಿ ಆದ್ರೆ ಮಜಾ ಏನ್ ಗೊತ್ತೇನು, ಈ ದೇಶದ ಕೆಪಾಸಿಟಿ ಏನಿತ್ತು ಗೊತ್ತೇನು? ಸರ್ಜಿಕಲ್ ಸ್ಟ್ರೈಕ್ ಆಗಿ ಸೈನಿಕರು ಬಂದು ಮಲ್ಕೊಂಡ್ರ ತಮ್ ತಮ್ ಡೇರಿಯಲ್ಲಿ. ಅವತ್ತು ಬೆಳಿಗ್ಗೆ 10 ಗಂಟೆಗೆ ಆಫೀಸಸ್ ಓಪನ್ ಆದಾಗ ಈ ದೇಶದ DGMO ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಪಾಕಿಸ್ತಾನದ DGMO ಫೋನ್ ಮಾಡಿ, ಸರ್ ನನ್ನ ರಾತ್ರಿ ನಮ್ದೊಂದಷ್ಟು ಹುಡುಗರು ಒಳಗ್ ಬಂದ್ಬಿಟ್ಟಿದ್ರು, 40 ಜನ ಭಯೋತ್ಪಾದಕರನ್ನ, 2 ಸೈನಿಕರನ್ನ ಕೊಂದಿದ್ದೀವಿ ಅಂತಾರೆ, ಯಾಕೋ ಲೆಕ್ಕ ಟ್ಯಾಲಿ ಆಗ್ತಿಲ್ಲ, ಹೆಣ ಲೆಕ್ಕ ಹಾಕೊಂಡು ಒಂದ್ ಸ್ವಲ್ಪ ಹೇಳಿದ್ರೆ ನಾವು ಫೈನಲೈಸ್ ಮಾಡ್ಬಿಡ್ತೀವಿ ಸರ್ ಅಂತ ಈ ದೇಶದ ಜನ ಅಲ್ಲಿ ಫೋನ್ ಮಾಡಿ ಹೇಳ್ತಾರೆ ಅಂದ್ರೆ ಏನ್ ತಾಕತ್ ಇರಬೇಕು ಅಂತ ನಂಗೆ ಬಹಳ ವಿಶೇಷ ಅದು ಅನ್ನಿಸ್ತಿಲ್ಲ. ವಿಶೇಷ ಏನ್ ಗೊತ್ತೇ, ಪಕ್ಕದ ಮನೆಗೆ ನುಗ್ಗಿ 2 ಕೊಂದು ಬಂದಿದ್ದೀವಿ ಅಂತಂದ್ರೆ ಯಾರಾದ್ರೂ ಸುಮ್ಮನಿರ್ಲಿಕ್ಕೆ ಸಾಧ್ಯನಾ? ಆದ್ರೆ ಈ ದೇಶ 42 ಜನರನ್ನ ಕೊಂದು ಬಂದ ಮೇಲೆ ಜಗತ್ತಿನ ಒಂದೇ ಒಂದು ರಾಷ್ಟ್ರ, ನಾನು ಕೋಟ್ ಹೇಳ್ತಿದ್ದೀನಿ, ಜಗತ್ತಿನ ಒಂದೇ ಒಂದು ರಾಷ್ಟ್ರ ಮುಸಲ್ಮಾನ್ ರಾಷ್ಟ್ರಗಳು ಸೇರಿದಂತೆ ಭಾರತ ಮಾಡಿದ್ದು ತಪ್ಪು ಅನ್ಲಿಲ್ಲ. ಬದಲಾಗಿ ಕೆಲವು ರಾಷ್ಟ್ರಗಳು ಹೇಳಿದ್ವು 40 ಇನ್ನೊಂದ್ ಸ್ವಲ್ಪ ಭಾರತ ಬರಬೇಕಿತ್ತು ಅವರಿಗೆ, ಅವ್ರ ಜಾಗದಲ್ಲಿ ನಿಮ್ ಜಾಗದಲ್ಲಿ ನಾವಿದ್ದಿದ್ರೆ ಹಂಗೆ ಮಾಡ್ತಿದ್ವಿ ಅಂದ್ವಲ್ಲ. ಇದು ಭಾರತ ಗಳಿಸಿರುವಂತ ಗೌರವ ಜಾಗತಿಕ ಮಟ್ಟದಲ್ಲಿ. ನಿನ್ನೆ ಒಂದು ಎಲೆಕ್ಷನ್ ಆಗಿದೆ, 2 ದಿನಗಳಿಂದ ಎಲೆಕ್ಷನ್ ಆಗಿದೆ, ಯುನೈಟೆಡ್ ನೇಷನ್ಸ್ ನ ಮಾನವ ಹಕ್ಕುಗಳ ಸಮಿತಿಗೆ ಭಾರತ ಆಯ್ಕೆಯಾಗಿದೆ, 5 ರಾಷ್ಟ್ರಗಳು ಆಯ್ಕೆ ಆಗ್ಬೇಕಿತ್ತು, ಅದ್ರಲ್ಲಿ ಭಾರತವೂ ಒಂದು. ಇರೋ 193-194 ವೋಟ್ಗಳಲ್ಲಿ ಭಾರತಕ್ಕೆ ಎಷ್ಟು ವೋಟ್ ಬಿತ್ತು ಗೊತ್ತಾ? 188 ವೋಟು ಭಾರತಕ್ಕೆ ಬಿತ್ತು. ಭಾರತದ ಮೇಲೆ ಜಗತ್ತಿಗಿರೋ ಗೌರವ ಎಂತದ್ದು ಅಂತಂದ್ರೆ, ಭಾರತ ತನ್ನಂತಾನು ಮಾತ್ರ ಬದಲಾಯಿಸಿಕೊಳ್ಳಲ್ಲ, ಜಗತ್ತನ್ನು ಬದಲಾಯಿಸಬಲ್ಲ ಸಾಮರ್ಥ್ಯ ಹೊಂದಿದೆ ಅಂತ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಭಾವಿಸಲಿಕ್ಕೆ ಸಿದ್ಧವಾಗಿದೆಯಲ್ಲ, ಇದು ನಮ್ಮ ಕೆಪಾಸಿಟಿ. ಇವತ್ತು ನಮ್ಮ ಕೆಪಾಸಿಟಿ ಹೆಂಗಿದೆ ಗೊತ್ತಾ ಮಿತ್ರರೇ? ನೀವು ಆ ಕಡೆ ಪಾಕಿಸ್ತಾನ ಅಲ್ಲ, ದೈತ್ಯವಾಗಿ ನಿಂತಿದ್ದ ಚೀನಾ ಕೂಡ ಒಂಥರ ಪತನುಗುಟ್ಟು ಹೋಗುವಂತ ಸ್ಥಿತಿಗೆ ಬಂದೋಗಿದೆ. ಚೀನಾ ಡೋಕ್ಲಾಮಲ್ಲಿ ಬಂದು ಭಾರತದ ಜೊತೆಗೆ ನಿಂತ್ಕೊಂಡಾಗ ಈ ದೇಶದ ಸೈನಿಕರು ಕಣ್ಣಲ್ಲಿ ಕಣ್ಣಿಟ್ಟೆ ಚೀನಿ ಸೈನಿಕರನ್ನ ಓಡಿಸಿದ್ರಲ್ಲ, ಇದು ಈ ದೇಶದ ಸೈನಿಕರ ಕೆಪಾಸಿಟಿ ಇವತ್ತು ಅಂತ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಬರೀ ಇಷ್ಟೇ ಅಲ್ಲ, ಇವತ್ತು ಭಾರತ ಎಲ್ಲ ದಿಕ್ಕುಗಳಲ್ಲೂ ಹೇಗೆ ವೇಗವಾಗಿ ಬೆಳೀತಿದೆ ಅಂತಂದ್ರೆ, ನಾವು ಹೇಳಿರುವ ಪ್ರತಿಯೊಂದು ಮಾತನ್ನು ಜಗತ್ತು ಕೇಳಲಿಕ್ಕೆ ಸಿದ್ಧ. ಏನ್ ಕೇಳುತ್ತೆ ಗೊತ್ತಾ? ನಮ್ಮ ದೇಶದ ಪ್ರಧಾನಮಂತ್ರಿ ಜಗತ್ತಿನ ವೇದಿಕೆ ಮೇಲೆ ನಿಂತ್ಕೊಂಡು ಒಂದ್ಸಲ ಕೇಳಿದ್ರು, ನಿಮ್ಮೆಲ್ಲರ ಹೆಲ್ತ್ ಹಾಳಾಗೋಗಿದೆ, ಸರಿ ಆಗ್ಬೇಕು ಅಂದ್ರೆ ಎಲ್ಲರೂ ಯೋಗ ಮಾಡಿ, ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ಮಾಡೋಣ ಅಂತಂದ್ರೆ, ಜಗತ್ತಿನ 160 ಹೆಚ್ಚು ರಾಷ್ಟ್ರ ಮರು ಮಾತಿಲ್ಲದೆ ಹೇಳಿದ್ರು ಯಾವ ಡೇಟು ಅಂತ ಹೇಳಿ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡೋಣ ಅಂತ. ಈ ದೇಶ ಹೇಳ್ತು June 21 ಸೂರ್ಯ ಜಾಸ್ತಿ ಹೊತ್ತಿರ್ತಾನೆ, ಎಲ್ರಿಗೂ ಜಾಸ್ತಿ ಅವಕಾಶ ಸಿಗುತ್ತೆ, June 21 ಮಾಡೋಣ ಅಂತಂದ್ರೆ ಜಗತ್ತು ಮುಲಾಜಿಲ್ದೆ ಒಪ್ಕೊಂಡು ಹೇಳ್ತು June 21 ಇಂಟರ್ನ್ಯಾಷನಲ್ ಯೋಗ ಡೇ. ಯಾವ ಅಮೆರಿಕಾದಲ್ಲಿ ವಿವೇಕಾನಂದರು ನಿಂತ್ಕೊಂಡು ಯೋಗದ ಬಗ್ಗೆ ಮಾತನಾಡಿದ್ರೋ ಅದೇ ವಿವೇಕಾನಂದರು, ಅದೇ ವಿವೇಕಾನಂದರ ಅದೇ ಅಮೆರಿಕಾದಲ್ಲಿದ್ದಂತ ಅದೇ ಜಾಗದಲ್ಲಿದ್ದಂತ ಅನೇಕ ರಾಷ್ಟ್ರಗಳ ಒಕ್ಕೂಟಗಳ ಜನ ಸೇರಿಕೊಂಡು ಇಂಟರ್ನ್ಯಾಷನಲ್ ಯೋಗ ಡೇ ಒಪ್ಪಿಕೊಂಡ್ರು. ಪರಿಣಾಮ ಏನು ಗೊತ್ತಾ? June 21 ಜಗತ್ತಿನ ಎಲ್ಲ ಜನ ಸೂರ್ಯನ ಹತ್ರ ತಿರುಗಿ ಸೂರ್ಯ ನಮಸ್ಕಾರ ಮಾಡ್ತಾ ಓಂಕಾರ ಹೇಳ್ತಾರಲ್ಲ, ಅದು ಹಿಂದೂ ಧರ್ಮಕ್ಕೆ ಜಗತ್ತು ಕೊಡುವಂತ ಗೌರವ ಅನ್ನೋದನ್ನ ಹೆಂಗ್ ಬರೀ ಮಿತ್ರ. ಇವತ್ತು ನಮ್ಮ ಕೀರ್ತಿ ಆರ್ಡಿನರಿ ಅಲ್ಲ, ಇವತ್ತು ಭಾರತ ಅಂತಂದಾಗ ಇಡೀ ಜಗತ್ತು ಎತ್ತರದ ದೃಷ್ಟಿಯಲ್ಲಿ ನೋಡುವಂತ ವ್ಯವಸ್ಥೆ ನಿರ್ಮಾಣ ಆಗಿರುವಾಗ ನಾವು ನೀವು ಚಿಂತೆಯಾಗಬೇಕಾಗಿದೆ ಅಷ್ಟೇ. ಯಾವ ಒಂದು ದಿಗ್ವಿಜಯವನ್ನ ವಿವೇಕಾನಂದರು ಮಾಡಿದ್ರು ಅಮೆರಿಕಾದಲ್ಲಿ ಕಾಲ, ಈಗ ಮತ್ತೊಮ್ಮೆ ದಿಗ್ವಿಜಯವನ್ನ ನಾನು ನೀವು ಎಲ್ಲ ಸೇರಿ ಮಾಡೋಣ. ಈ ಬಾರಿ ದಿಗ್ವಿಜಯ ಮಾಡಿದ್ರೆ ಹೇಗಿರಬೇಕು ಅಂತಂದ್ರೆ, ಭಾರತದ ಗೌರವ ಜಗತ್ತಿನಾದ್ಯಂತ ಹರಡುವಂತೆ ಮಾಡುವಂತ ಎಲ್ಲ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ತಯಾರಾಗಬೇಕಾಗಿರುವಂತ ಸಿದ್ಧತೆ ನಡೆಸಬೇಕಾಗಿರುವಂತ ಅವಶ್ಯಕತೆ ಇದೆ. ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರ, ನಾವೆಲ್ಲರೂ ಪುಣ್ಯವಂತರು. ನನಗೆ ಮೊಹಮ್ಮದ್ ಫೈಸ್ ಖಾನ್ ಅಂತ ನನ್ನೊಬ್ಬ ಒಳ್ಳೆಯ ಮಿತ್ರರು, ಅವರೊಂದು ಮಾತನ್ನು ಯಾವಾಗ್ಲೂ ಹೇಳು, ಏನ್ ಹೇಳ್ತಿದ್ರು ಗೊತ್ತಾ? ಚಕ್ರವರ್ತಿ ಭಾಯಿ, ನಾವೆಲ್ಲರೂ ಪುಣ್ಯವಂತರು ಅಂತ ಉತ್ತರ ಪ್ರದೇಶದವರು. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ರು, ಭಗವಂತನ ಸಾಫ್ಟ್ವೇರ್ ಸ್ವಲ್ಪ ಆಚೀಚೆ ಆಗಿ ನಾವ್ ಇಲ್ಲೆಲ್ಲೋ ಹುಟ್ಟೋ ಬದಲು 1.5-2,000 ಕಿಲೋಮೀಟರ್ ಆಚೆ ಪಾಕಿಸ್ತಾನದಲ್ಲಿ ಹುಟ್ಟಿದಿದ್ರೆ ನಮ್ಮ ಪರಿಸ್ಥಿತಿ ಹೆಂಗಿರುತ್ತಿತ್ತು ಭಾಯಿ ಅಂದ್ರು. ನನ್ನ ಕರೆಕ್ಟ್ ಹೌದಲ್ಲ?
ಡೇಂಜರ್ ಅಲ್ಲ ಸರ್ ಅಂತಂದೆ ನಾನು. ಅವರಂದ್ರು ಇನ್ ಸ್ವಲ್ಪ ಸಿಸ್ಟಮ್ ಹಾಳಾಗಿ ಪಾಕಿಸ್ತಾನದ ಬದಲು ಅಫ್ಘಾನಿಸ್ತಾನದಲ್ಲಿ ಹುಟ್ಟಿದ್ರೆ ಅಂದ್ರು. ನಾನಂದೆ ಅಯ್ಯಯ್ಯಪ್ಪ ಅಂದೆ ಒಂದ್ಸಲ. ಅವರಂದ್ರು ಇನ್ ಸ್ವಲ್ಪ ಹಾಳಾಗಿ ಇರಾಕ್ ಇರಾನ್ ಅಲ್ಲಿ ಹುಟ್ಟಿದ್ರೆ ನಾನಂದೆ ಸತ್ತೆ ಹೋಗಿರ್ತಿದ್ದೆ. ಅವಾಗ ಅನ್ನಿಸ್ ನನಗೆ, ನನ್ನ ಹೇಳಿದ್ದೊಬ್ಬ ಮುಸಲ್ಮಾನು ಅವ್ರು ಈಗಲೂ ಸಂಪರ್ಕದಲ್ಲಿದ್ದಾರೆ, ಈ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋರು, ನನಗದನ್ನ ಹೇಳ್ಬೇಕಾದ್ರೆ ಅನ್ಸುತ್ತೆ ಹೌದಲ್ಲ, ಯಾವುದೋ ಜನ್ಮದ ಪುಣ್ಯ ಮಾಡಿ ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ದೇಶದಲ್ಲೂ ಕೂಡ ಯಾವುದೋ ಜನ್ಮದ ಪುಣ್ಯ ಮಾಡಿ ಕರ್ನಾಟಕದಲ್ಲಿ ಹುಟ್ಟುವಂತ ಭಾಗ್ಯ ನಮ್ಗೆ ಸಿಕ್ಕಿದೆ. ಭಗವಂತ ಈ ಅವಕಾಶ ಮಾಡಿಕೊಟ್ಟಿದ್ದಾನೆ, ಈ ಅವಕಾಶವನ್ನ ಯಾವತ್ತೂ ಕಳ್ಕೊಳ್ಳಬೇಡ. ಹಾಗಂತ ಕರ್ನಾಟಕವನ್ನು ಹೀಗೆ ಇಡದ, ಇಡೀ ದೇಶ ಜಗತ್ತಿನಲ್ಲಿ ಹೆಸರು ಪಡಿತಾ ಇರಬೇಕಾದಾಗ ನಾವು ಕರ್ನಾಟಕವನ್ನ ಅದೇ ಸ್ಪೀಡಿಗೆ ತೆಗೆದುಕೊಂಡೋಗಿ ನಿಲ್ಸೋದ್ ಬೇಡವಾ? ನಾವು ನಮ್ಮ ಬಿಜಾಪುರವನ್ನ ಅದೇ ಸ್ಪೀಡಿಗೆ ತೆಗೆದುಕೊಂಡೋಗಿ ನಿಲ್ಸೋದ್ ಬೇಡವಾ? ನಮ್ಮ ಸಿಂದಗಿ ಕೂಡ ಈ ಪೇಸಿಗೆ ಈ ಓಟಕ್ಕೆ ನಿಲ್ಲೋದ್ ಬೇಡವಾ? ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ಭಾರತಕ್ಕೆ ಬರ್ತಾರಲ್ಲ, ಬಂದ್ ಏನ್ ಮಾಡ್ತಾರೆ ಗೊತ್ತಾ? ಈ ದೇಶದೊಳಗೆ ಬಂದ ತಕ್ಷಣ ಚಪ್ಪಲಿ ಬಿಟ್ಬಿಡ್ತಾರೆ. ಯಾಕೆ ಅಂತಂದ್ರೆ ಭಾರತವನ್ನ ಚಪ್ಪಲಿ ಹಾಕೊಂಡು ತುಳಿಯುವಷ್ಟು ದೊಡ್ಡವನ್ ನಾನಲ್ಲ ಅಂತ ಜಗತ್ತಿನ ಜನ ಭಾವಿಸ್ತಾರೆ. ಅವರೇನಾದ್ರೂ ಸಿಂದಗಿಗೆ ಬಂದು ನಾವು ಕೊಳಕು ಮಾಡಿರೋ ಸಿಂದಗಿ ಮೇಲೆ ನಡೆದಾಡ್ಬಿಟ್ಟು ಅಪ್ಪ ಇದು ಭಾರತನ ಅನ್ಕೊಂಡ್ರೆ ಹೆಂಗಿರತ್ತೆ? ಎಲ್ಲೋ ಒಂದು ಕಡೆ ತರುಣರೆಲ್ಲ ಜವಾಬ್ದಾರಿ ತೆಗೆದುಕೊಳ್ಬೇಕು. ಸ್ವಾಮೀಜಿ ಹೇಳಿದ್ರಲ್ಲ, ನಾವು ಗುತ್ತರಿಗೆ ಬಂದಿದ್ದೀವಿ ಅಫ್ಜಲ್ಪುರದಿಂದ ಮುಂದಕ್ಕೆ, ಆ ಗುತ್ತರಿಗೆ ಬಂದು ಅಲ್ಲಿನ ನದಿಯನ್ನ ಸ್ವಚ್ಛ ಮಾಡ್ಲಿಕ್ಕೆ ನಿಂತಾಗ ಮಿತ್ರರೇ ಮೊದಲನೇ ಬಾರಿಗೆ ಫೇಲ್ ಆಗಿದ್ ನಾವಲ್ಲಿ. ನಾವು ಒಟ್ಟು 7 ನದಿಗಳನ್ನ ಕ್ಲೀನ್ ಮಾಡಿದ್ವಿ, ಕಾವೇರಿಯಿಂದ ಹಿಡಿದು ಕಾವೇರಿ ಅಂತೂ ಹೆಚ್ಚು ಕಡಿಮೆ 250-300 ಟನ್ ಕಸ ಹೊರತಿದ್ದೀವಿ. ನಾವು ಕಪಿಲಾ ನದಿ ಕ್ಲೀನ್ ಮಾಡಿದ್ದೀವಿ, ನೀವು ನಂದಿನಿ ಅಂತಂದ್ರೆ ಅದನ್ನ ಕ್ಲೀನ್ ಮಾಡಿದ್ವಿ, ಬಯಸ್ ನದಿ ಕ್ಲೀನ್ ಮಾಡಿದ್ವಿ, ಎಲ್ಲ ನದಿ ಕ್ಲೀನ್ ಮಾಡಿ ಸಕ್ಸಸ್ಫುಲ್ ಅಂತ ಹೆಮ್ಮೆಯಿಂದ ಬಂದಿದ್ದೀವಿ. ಸೋತೋಗಿದ್ ಒಂದೇ ಒಂದ್ ನದಿ ಅಂದ್ರೆ ಇದೇ ಭೀಮಾ ನದಿ. ಯಾಕೆ ಸೋತ್ವಿ ಗೊತ್ತಾ? ಅಷ್ಟು ಕೊಳಕು ತುಂಬೋಗಿದೆ. ಎಷ್ಟು ಕೊಳೆ ತುಂಬಿಸಿದ್ದೀವಿ ಅಂತಂದ್ರೆ, ನಾವು ಏನೇನ್ ಬಿಡಬಾರದು ನದಿಗೆ ಅಂತ ಹೇಳ್ತೀವೋ ಅವೆಲ್ಲವನ್ನು ಬಿಟ್ಟು ಕೊಳಕು ಮಾಡ್ಬಿಟ್ಟಿದ್ದೀವಿ. ಯಾರ ನದಿ ಅದು? ಬ್ರಿಟಿಷರದಲ್ಲ, ನಂದೇ ನದಿ. ಭೀಮಾ ನದಿಗೂ ನನಗೂ ಸಂಬಂಧ ಇಲ್ಲ ಅಂತ ನೀವ್ಯಾರು ಹೇಳೋಂಗೇ ಇಲ್ಲ. ಯಾಕೆ ಭೀಮಾ ನದಿಗೂ ನನಗೂ ಸಂಬಂಧ ಇದೆ ಅಂದ್ರೆ, ಭೀಮಾ ನದಿಗೂ ಕರ್ನಾಟಕಕ್ಕೂ ಸಂಬಂಧ ಇದೆ, ಅದಕ್ಕೆ ನನಗೂ ಭೀಮಾ ನದಿಗೂ ಸಂಬಂಧ ಇದೆ. ಭೀಮಾ ನದಿಗೂ ಭಾರತಕ್ಕೂ ಸಂಬಂಧ ಇದೆ, ಅದಕ್ಕೆ ನನಗೂ ಭೀಮಾ ನದಿಗೂ ಸಂಬಂಧ ಇದೆ. ಭೀಮಾ ನದಿಗೆ ನಿಮಗೆ ಎಷ್ಟು ಅಪಾರವಾದ ಸಂಬಂಧ ಇದೆ, ಆದ್ರೆ ನಾವೇ ಅದರ ಸ್ವಚ್ಛತೆಗೆ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಮತ್ ಯಾರು? ಆ ನದಿಗೆ ಅಂತ ಹೋಗ್ತೀವಲ್ಲ, ನದಿಗೆ ದೇವರಿಗೆ ನಾವು ಸೀರೆ ಅಂತ ಅರ್ಪಣೆ ಮಾಡಿ ಗಂಟು ಗಂಟು ಸೀರೆ ತೆಗೆದು ನದಿಗೆ ಸೀರೆ ಬಿಡಿಸಿಟ್ಟು ಹರಡ್ಕೊಳ್ಳುತ್ತಲ್ಲ, ಏನಾಗುತ್ತೆ ಗೊತ್ತಾ? ಮೊದ್ಲಾದ್ರೆ ಕಾಟನ್ ಸೀರೆ ಇರ್ತಿತ್ತು, ಅದು ಕರಗೋಗ್ತಿತ್ತು ನೀರಿನಲ್ಲಿ. ನೈಲಾನ್ ಸೀರೆ ಕರಗಲ್ಲ, ಪ್ಲಾಸ್ಟಿಕ್ ಅದು. ನೀರು ಇಂಗೋದನ್ನ ಮಧ್ಯ ಹೋಗಿ ತಡೆದು ಬಿಡುತ್ತೆ, ಅದ್ರ ಮೇಲೆ ಮರಳು ಕೂತ್ ಬಿಡುತ್ತೆ. ಆ ಮರಳಿಂದ ನೀರು ಇಂಗಲ್ಲ, ಯಾಕೆ ಅಂದ್ರೆ ಪ್ಲಾಸ್ಟಿಕ್ ಹಾಸ್ದಂತೆ, ಟಾರ್ಪಲ್ ಹಾಸ್ದಂತೆ ಇದ್ಬಿಡುತ್ತೆ. ಯಾಕೆ ನೀರಿನ ಕೊರತೆ, ನೀರಿನ ಸಮಸ್ಯೆ ನಮ್ಗೆಲ್ರಿಗೂ ಆಗ್ತಿರೋದು ಗೊತ್ತಾ? ಯಾಕೆಂದ್ರೆ ನದಿಯ ನೀರನ್ನ ಪ್ರೀತಿಯಿಂದ ಭೂಮಿಯೊಳಗೆ ಇಂಗ್ಲಿಕ್ಕೂ ಬಿಡ್ತಾ ಇಲ್ಲ ನಾವು. ನಾವು ಆ ಕ್ಲೀನಿಂಗಿಗೆ ಅಂತ ನಿಂತಾಗ ಸುಮಾರು ಒಂದು 7-8 ಗಂಟೆ ಕ್ಲೀನ್ ಮಾಡಿ ಸಾಕು ಸಾಕಾಗೋಯ್ತು. ಅಷ್ಟು ಉದ್ದದ ನದಿ ಪಾತ್ರ ನಾವು ಎಷ್ಟು ಚೆನ್ನಾಗಿ ಇಟ್ಕೋಬೇಕು, ನಮ್ಮ ಊರನ್ನ, ನಮ್ಮ 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 ನದಿಯನ್ನ, ನಮ್ಮ ನಮ್ಮ ಒಟ್ಟಾರೆ ಪರಿಸ್ಥಿತಿ ಹೇಗೆ ಇಟ್ಕೋಬೇಕು ಅಂತಂದ್ರೆ, ಸಿಂದಗಿಗೆ ಯಾರಾದ್ರೂ ವಿದೇಶದವ್ರು ಅಪ್ಪಿ ತಪ್ಪಿ ಬಂದ್ಬಿಟ್ರೆ ಅವ್ರು ಹೇಳ್ಬೇಕು, ವಾ ಏನ್ ಚೆನ್ನಾಗಿದೆಯಪ್ಪ ಸಿಂದಗಿ, ಈ ದೇಶ ಈ ನಾಡಿನಿಂದ ನನ್ನ ಊರಿಗೆ ಒಂದಷ್ಟು ಪಾಠ ಕಲ್ತ್ಕೊಂಡು ಹೋಗಬೇಕು ಅನ್ನೋದನ್ನ ನಾವು ತರುಣರು ಸಾಧಿಸಿ ತೋರಿಸ್ಬೇಕು ಅಂತ ನಾನೆಲ್ಲ ತರುಣರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಮಿತ್ರರೇ, ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ದೊಡ್ಡ ಸಮಸ್ಯೆ ಇರೋದು ತರುಣರಲ್ಲಿ ಏನು ಅಂತಂದ್ರೆ, ಎಲ್ಲಾ ತರದ ಚಟಗಳನ್ನು ಮೈ ತುಂಬಿಸಿಕೊಂಡು ದೇಹ ಹಾಳು ಮಾಡ್ಕೊಂಡು ಗುಟ್ಕಾ ತಿನ್ಲಿಕ್ಕೆ ಕೂತ್ ಬಿಟ್ರೆ ದೇವರೇ ಕಾಪಾಡಬೇಕು. ನನಗೆ ಮೊನ್ನೆ ಯಾರೋ ಬಂದು ಪೇಟ ಕಟ್ಲಿಕ್ ಬಂದ್ರು, ನಿನ್ನೆನೆ ಪೇಟ ಕಟ್ಲಿಕ್ ಬಂದವನು ಯಾವ ತರ ಗುಟ್ಕಾ ಜಗದಿದ್ದ ಅಂತಂದ್ರೆ, ಅವನ್ ಪೇಟ ಕಟ್ಟೋದು ಯಾವಾಗ ಮುಗಿಸ್ತಾನಪ್ಪ ಅನ್ನಿಸ್ತು ನನಗೆ. ಯಾರಿಗೆ ಪ್ರಾಬ್ಲಮ್? ಹಿಂದೂ ಅಂತ ಭಾರಿ ಜೋರಾಗಿ ಮಾತನಾಡ್ತಿರಲ್ಲ, ಯಾರಾದ್ರೂ ಎದುರಿಗೆ ಬಂದ ನಾಲ್ಕು ಬಿಟ್ರು ಅಂತಂದ್ರೆ ನಮ್ಮ ದೇಹಕ್ಕೆ ತಾಕತ್ತೇ ಇಲ್ಲ ತಡ್ಕೊಳ್ಳೋದು. ಯಾಕೆ ತಾಕತ್ತಿಲ್ಲ ಅಂತಂದ್ರೆ, ಈ ದೇಹವನ್ನ ವೀಕ್ ಮಾಡ್ಬಿಟ್ಟಿದ್ದೀವಿ. ಎಲ್ಲೋ ಒಂದ್ ಕಡೆ ಸ್ಟ್ರೆಂತ್ ಬರಬೇಕಲ್ಲ, ಆ ಸ್ಟ್ರೆಂತ್ ಬರಬೇಕು ಅಂತಂದ್ರೆ ನಾವೀಗ ಆ ಚಿಂತನೆಯನ್ನು ಗಟ್ಟಿ ಮಾಡ್ಕೊಳ್ಬೇಕು. ಈಗಂತೂ ನವರಾತ್ರಿ ನಡೀತಾ ಇದೆ, ಯಾರು ದುರ್ಗೆ ಗೊತ್ತೇನು? ಶತ್ರುಗಳ ಸಂಹಾರಕ್ಕೋಸ್ಕರ ಕೈಯಲ್ಲಿ ಎಲ್ಲ ಬಗೆಯ ಆಯುಧಗಳನ್ನು ಹಿಡ್ಕೊಂಡು ಯಾರು ದುಷ್ಟರಿದ್ದಾರೋ ಸಂಹಾರಕ್ಕೆ ನಿಂತವಳು ದುರ್ಗೆ. ಆ ದುರ್ಗೆಯನ್ನ ಆರಾಧಿಸುವಾಗ ನನ್ನಲ್ಲ ದುರ್ಗೆಯ 1% ಶಕ್ತಿ ಆದ್ರೂ ಬೇಡ. ನಾನೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರರೇ, ಈ ಸಂದರ್ಭದಲ್ಲಿ ಇದನ್ನ ಬಿಡ್ತೀವಿ ಅಂತ ಸಂಕಲ್ಪ ಮಾಡ್ಬಿಟ್ಟು ನಾನು ಒಂದು ಜೈಲಿಗೆ ಹೋಗಿದ್ದೆ. ನಾನು ಹೋಗಿದ್ದಲ್ಲ, ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿಗೆ ಹೋಗಿದ್ದಾಗ ಜೈಲರ್ ನನ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು, ಸರ್ ತುಂಬಾ ತರುಣರ ಜೊತೆ ಮಾತಾಡ್ತಿರ್ತೀರಿ, ಒಂದೇ ಒಂದು ವಿನಂತಿ ಮಾಡ್ಕೊಳ್ಳಿ ಅಂತ. ಏನು ಅಂತ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ ಜೈಲರ್? ಈ ಜೈಲಿಗೆ ಬರುವಂತ, ಸರಿಯಾಗಿ ಕೇಳಿಸ್ಕೊಳ್ಳಿ, 80%ಗೂ ಹೆಚ್ಚು ಜನ
ಗಾಂಜಾ ಪ್ರಭಾವ ಇರುವಂತವರೇ, ಚಟಗಳಿಗೆ ದಾಸವಾದಂತವರೇ, ಅವರಿಗೆ ಗಾಂಜಾ ಕೊಡ್ತೀರಿ ಅಂತಂದ್ರೆ ಅವ್ರು ಯಾವ ಕೆಲಸವನ್ನು ಬೇಕಿದ್ರು ಮಾಡ್ತಾರೆ. ಜೈಲಲ್ಲಿ ಒಂದೊಂದು ವರ್ಷ ಬೇಕಿದ್ರು ಇರ್ತಾರೆ, ಅವ್ರಿಗೆ ಗಾಂಜಾ ಪೂರೈಕೆ ಮಾಡೋ ವ್ಯವಸ್ಥೆ ಮಾಡಿಕೊಟ್ರೆ ಆಯ್ತು ಅಂತ ಅಂತವರೆಲ್ಲ ಜೈಲೊಳಗೆ ಬಂದ್ಬಿಡ್ತಾರೆ. ತರುಣರು ಈ ವ್ಯಸನದಿಂದ ಮುಕ್ತರಾಗ್ಬಿಟ್ರೆ ಅವ್ರ ಅದ್ಭುತವಾದ ಜೀವನ ಆಗುತ್ತೆ ಅಂತ ಒಬ್ಬ ಜೈಲರ್ ಹೇಳಬೇಕಾದ ಪರಿಸ್ಥಿತಿ ಇದೆಯಲ್ಲ. ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರರೇ, ನಮ್ಮ ಬದುಕು ವ್ಯಸನಗಳಿಗೆ ದಾಸವಾಗೋದು ಬೇಡ, ನಮ್ಮ ಬದುಕು ವಿವೇಕಾನಂದರ ದಾಸವಾಗ್ಲಿ, ಸ್ವಾಮಿ ವಿವೇಕಾನಂದರಿಗೆ ಶರಣಾಗಿ ಬಿಡೋಣ ಅಂತ ನಮ್ ಸ್ವಾಮೀಜಿ ಒಬ್ಬರು ನಮ್ಗೆ ಹೇಳ್ತಿದ್ರು. ಅದನ್ನ ಕೇಳಿ ಕೇಳಿನೇ ನಮ್ಗೆಲ್ಲ ಹಿಂಗಾಗೋಗಿ. ಸ್ವಾಮೀಜಿ ಹೇಳಿದ್ರು, ವಿವೇಕಾನಂದರ ಫೋಟೋ ಇಟ್ಟು ದಿನಕ್ ಮೂರು ಸಲ ಅಗರಬತ್ತಿ ತೋರಿಸು, ವಿವೇಕಾನಂದರ ದೆವ್ವ ನಿನ್ನೊಳಗೆ ಹೊಕ್ಕಿಕೊಂಡ್ಬಿಡ. ಸ್ವಾಮೀಜಿ ಹಂಗಂತ ಹೇಳಿದೆ ಕರೆಕ್ಟು, ಶಾರುಖ್ ಖಾನ್ ಸಲ್ಮಾನ್ ಖಾನ್ ದೆವ್ವ ಹೊಕ್ಕೋಕ್ಕಿಂತ ವಿವೇಕಾನಂದರ ದೆವ್ವ ಹೊಕ್ಕೋದು ಸಾವಿರ ಪಾಲು ಒಳ್ಳೇದು ಅಂತ. ಬದಲಾವಣೆ ನಮ್ಮಿಂದ ಶುರುವಾಗುತ್ತೆ ಅಂತ ಇಲ್ಲಿರೋ ಎಲ್ಲ ತರುಣರನ್ನು ನಾನು ಕೇಳ್ಕೊಳ್ತೀನಿ, ಒಂದು ಬದಲಾವಣೆಯನ್ನ ನಾವು ನಾಡಿಗೆ ತರೋಣ, ದೇಶಕ್ಕೆ ತರೋಣ, ಹೊಸ ಚಿಂತನೆಯನ್ನ ಹರಡಿಸ್ಲಿಕ್ಕೆ ಬೇಕಾಗಿರುವ ಪ್ರಯತ್ನ ಮಾಡೋಣ. ಒಂದು ಪುಟ್ಟ ಪುಸ್ತಕವನ್ನು ನಾವು ಹೊರಗೆ ತಂದಿದ್ದೀವಿ, ಮತ್ತೊಮ್ಮೆ ದಿಗ್ವಿಜಯ ಅಂತಾನೆ ಇದು ಹೆಸರು. ವಿವೇಕಾನಂದರು ಚಿಕಾಗೋ ಹೋಗಿ ಮಾಡಿದ್ದೇನು ಇವೆಲ್ಲ ವಿವರಗಳನ್ನ ಒಳಗೊಂಡಂತ ಚಿತ್ರ ಉಳ್ಳಂತ ಪುಸ್ತಕ. 5 ರೂಪಾಯಿ ಯಾರಿಗೂ ಹೊರೆಯಲ್ಲ, ಒಂದು ಗುಟ್ಕಾ ಪ್ಯಾಕು ಅದಕ್ಕಿಂತ ಜಾಸ್ತಿ ಇರ್ಬೋದು. ಸೊ ಹೀಗಾಗಿ ಪ್ರತಿಯೊಬ್ಬರು ಹೋಗುವಾಗ ಈ ಒಂದು ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡೇ ಹೋಗ್ಬೇಕು ಅಂತ ನಾನು ಅತ್ಯಂತ ಕಳಕಳಿ ವಿನಂತಿಸ್ಕೊಳ್ತೀನಿ. ಈ ಪುಸ್ತಕ ನೀವು ತಗೊಳ್ಳೋದ್ರಿಂದ ನಮ್ಗೇನ್ ಭಾರಿ ಲಾಭ ಇದೆ ಅಂತ ತಿಳ್ಕೊಳ್ಬೇಡಿ. ಈ ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕೆ, ಕಲರ್ಫುಲ್ ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕೆ 4.60 ರೂಪಾಯಿ ಪರ್ ಬುಕ್ ಹಿಡಿದಿದೆ. ಈ ಪುಸ್ತಕವನ್ನ ಸಾಗಾಟ ಮಾಡೋದು ಎಲ್ಲ ಸೇರಿದ್ರೆ 5 ರೂಪಾಯಿ ಅಲ್ಲಿಗೆ ಬರುತ್ತೆ. ಯಾಕಿದ್ರೆ ನಿಂಗೆ ಮಾಡಿದ್ವಿ ಅಂತಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಏನಾದ್ರೂ ಒಂದ್ ಇರಬೇಕು ಎನ್ನುವ ದೃಷ್ಟಿಯಿಂದ ಈ ಪುಸ್ತಕವನ್ನ ನಿಮ್ಮೆದುರಿಗೆ ತಗೊಂಬಂದಿದ್ದೀವಿ. ಈ ಪುಸ್ತಕವನ್ನು ತೆಗೆದುಕೊಂಡು ಹೋಗೋಣ. ಒಮ್ಮೆ ಆದ್ರೂ ವಿವೇಕಾನಂದರನ್ನ ಓದ್ತಾ, ವಿವೇಕಾನಂದರನ್ನ ನೋಡ್ತಾ, ಅವರನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಮ್ಮ ಸಿಂದಗಿಯ ದೃಶ್ಯವನ್ನ ಬದಲಾಯಿಸಬಹುದು, ವಿಜಯಪುರದ ದೃಶ್ಯವನ್ನು ಬದಲಾಯಿಸಬಹುದು, ಇಡೀ ಕರ್ನಾಟಕದ ಮತ್ತು ದೇಶದ ದೃಶ್ಯವನ್ನು ಬದಲಾಯಿಸಿ ಸ್ವಾಮಿ ವಿವೇಕಾನಂದರ ಕನಸನ್ನ ನಮ್ಮ ಕಾಲದಲ್ಲಿ ನಾವು ಸಾರ್ಥಕಗೊಳಿಸಬಹುದು ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ಪ್ರೀತಿಯಿಂದ ಆಲಿಸ್ತಾ, ನಿಮಗೆ ಪ್ರೀತಿಯಿಂದ ಕರೆಸಿದ ಎಲ್ಲ ಮಿತ್ರರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಒಮ್ಮೆ ಉಚ್ಚ ಕಂಠದಲ್ಲಿ ಭಾರತ ಮಾತೆ ಜೈಕಾರ ಕೊಡಬೇಕು, ಕೊಡ್ತೀರಾ ಎಲ್ರೂ? ಜೋರಾಗಿ ಕೊಡಬೇಕು, ಒಂದ್ಸಲ ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ.